So dear students, ಈ ಒಂದು ವಿಡಿಯೋದಲ್ಲಿ SSLC ಅರ್ಧವಾರ್ಷಿಕ ಪರೀಕ್ಷೆಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ನಿಮಗೆ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಕನ್ನಡನೂ ಸಹ ಸೇರಿಸಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇದಕ್ಕೆ 3 ಗಂಟೆ ಸಮಯ ಬೇಕಾಗುತ್ತದೆ. 80 ಅಂಕಗಳ ಪ್ರಶ್ನೆ ಪತ್ರಿಕೆ ಇದು. ಈಗ ಇದರಲ್ಲಿ ಇರತಕ್ಕಂತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ 4 alternatives are given for each of the following questions. Incomplete statements, only one of them is correct or most appropriate. Choose the correct alternative and write the complete answer along with its letter of alphabet. ಇಲ್ಲಿ 4 ಆಪ್ಷನ್ಗಳನ್ನು ಪ್ರತಿ ಪ್ರಶ್ನೆಗೆ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದೋ ಒಂದು ಸರಿಯಾದ ಉತ್ತರ ಇರ್ತದೆ, ಅದನ್ನು ಆರಿಸಿ ಕ್ರಮ ಸಂಖ್ಯೆಯೊಂದಿಗೆ ಬರೆಯಿರಿ ಅಂತಕ್ಕಂಥದ್ದು. 4 ಪ್ರಶ್ನೆಗಳಿದ್ದಾವೆ. ಸೊ ಈ 4 ಪ್ರಶ್ನೆಗಳಿಗೂ ಸಹ ಇಲ್ಲಿ ಉತ್ತರ ಯಾವುದು ಯಾವ ರೀತಿ ಬಿಡಿಸೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈಗ ಮೊದಲನೇ ಪ್ರಶ್ನೆ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಇಲ್ಲಿ ಒಂದು ಕ್ವಶನ್ ಇದೆ, ಕಿರಣ್ ವಾಂಟ್ಸ್ ಟು ಪ್ಲೇ ಚೆಸ್ ಡ್ಯಾಶ್. ಇಲ್ಲಿ ಕಿರಣ್ ವಾಂಟ್ಸ್ ಟು ಪ್ಲೇ ಚೆಸ್ ಡ್ಯಾಶ್. ಸೊ ಕಿರಣ್ ಚೆಸ್ ಆಡಲಿಕ್ಕೆ ಇಷ್ಟಪಡ್ತಾನೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಅವನು ಇಷ್ಟಪಡ್ತಾನೋ ಇಲ್ವೋ ಅಂತಕ್ಕಂತಹ ಒಂದು ಕ್ವಶನನ್ನು ಮಾಡಬೇಕು. ಸೊ ನಾವಿಲ್ಲಿ ಹಾಗಾಗಿ ಇಲ್ಲಿ ಕಿರಣ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಇರೋದ್ರಿಂದ ನಾವಿಲ್ಲಿ ಡಿಡ್ ಅಂತಕ್ಕಂಥದ್ದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಡಸ್ ಅಥವಾ ಡಸಂಟ್ ಹಿ ಇವೆರಡರಲ್ಲಿ ಒಂದನ್ನು ನಾವು ಯೂಸ್ ಮಾಡಬೇಕು. ಹಾಗಾದರೆ ಈ ಒಂದು ಕ್ವಶನ್ ಟ್ಯಾಗಲ್ಲಿ ಯಾವುದನ್ನು ಯೂಸ್ ಮಾಡಬೇಕು? ಡಸಂಟ್ ಹಿ, ಹೌದಾ, ಅವನು ಆಡ್ತಾನಲ್ವಾ ಅಂತ ಇದನ್ನು ನಾವು ಕೇಳಬೇಕಾಗ್ತದೆ. ಹಾಗಾಗಿ ಡಸಂಟ್ ಹಿ ಅಂತಕ್ಕಂಥದ್ದು ಕ್ವಶನ್ ಟ್ಯಾಗ್ ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್, ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ಒಂದು ಕನ್ವರ್ಸೇಷನ್ ಇದೆ, ಹಲೋ ಹೌ ಆರ್ ಯು, ಆರೋಡ ಕೇಳ್ತಾ ಇರೋದು ಹಲೋ ಹೌ ಆರ್ ಯು. ಅಂಕುಶ್ ಹೇಳ್ತಾ ಇದ್ದಾನೆ ಐ ಆಮ್ ಫೈನ್ ಥ್ಯಾಂಕ್ ಯು, ವಾಟ್ ಅಬೌಟ್ ಯು? ಆರೋಡ ಐ ಆಮ್ ಆಲ್ಸೋ ಫೈನ್, ವೈ ಆರ್ ಯು ನಾಟ್ ಅಟೆಂಡಿಂಗ್ ಟುಡೇಸ್ ಫಂಕ್ಷನ್, ನಾಟ್ ಅಟೆಂಡೆಡ್ ಟುಡೇಸ್ ಫಂಕ್ಷನ್. ಸೊ ಇಲ್ಲಿ ಈ ಒಂದು ಅಂಡರ್ಲೈನ್ಡ್ ಸೆಂಟೆನ್ಸ್ ವೈ ಆರ್ ಯು ನಾಟ್ ಅಟೆಂಡೆಡ್ ಟುಡೇಸ್ ಫಂಕ್ಷನ್ ಅಂತಕ್ಕಂಥ ಸೆಂಟೆನ್ಸ್ ಏನಿದೆಯಲ್ಲ, ದಿಸ್ ಸೆಂಟೆನ್ಸ್ ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಅಂದರೆ ಫಸ್ಟ್ ಆಪ್ಷನ್ ಏನಿದೆ, ಮೇಕಿಂಗ್ ಎನ್ಕ್ವೈರಿ, ವಿಷಯವನ್ನು ತಿಳ್ಕೊಳ್ತಾ ಇರೋದು, ಕಾರಣ ಕೇಳ್ತಾ ಇರ್ತಕ್ಕಂಥದ್ದು, ಸೀಕಿಂಗ್ ಪರ್ಮಿಷನ್, ಅನುಮತಿ ಕೇಳ್ತಾ ಇರ್ತಕ್ಕಂಥದ್ದು, ಗಿವಿಂಗ್ ಇನ್ಫಾರ್ಮೇಷನ್, ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು, ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಒಪ್ಪಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಯಾವುದಾಗ್ತದೆ? ವೈ ಆರ್ ಯು ನಾಟ್ ಅಟೆಂಡೆಡ್ ಟುಡೇಸ್ ಫಂಕ್ಷನ್, ನೀನು ಯಾಕೆ ಇವತ್ತಿನ ಫಂಕ್ಷನನ್ನು ಅಟೆಂಡ್ ಮಾಡಲಿಲ್ಲ ಅಂತಕ್ಕಂಥದ್ದು ಕೇಳ್ತಾ ಇರೋದ್ರಿಂದ ಹಾಗಾಗಿ ಅದು ಒಂದು ರೀತಿ ಪ್ರಶ್ನೆಯನ್ನು ಮಾಡ್ತಾ ಇರೋದು, ಎನ್ಕ್ವೈರಿ ಮಾಡ್ತಾ ಇರೋದ್ರಿಂದ ಇಟ್ ಬಿಲಾಂಗ್ಸ್ ಟು ದ ಮೇಕಿಂಗ್ ಎನ್ಕ್ವೈರಿ. ಸೊ ನೆಕ್ಸ್ಟು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಆನ್ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್. ಸೊ ಇಲ್ಲಿ ಒಂದು ಕರೆಕ್ಟಾಗಿರ್ತಕ್ಕಂತಹ ಕ್ಲಾಸನ್ನು ಯೂಸ್ ಮಾಡಿಕೊಂಡು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಮಾಡಬೇಕು. ಹಿಯರ್ ದ ಗಿವನ್ ಶ್ಯಾಮಾ ಅಂಜಲಿ ಡೂ ಯು ಬ್ರಿಂಗ್ ಇಂಗ್ಲೀಷ್ ಗ್ರಾಮರ್ ನೋಟ್ಬುಕ್ ಅಂತ ಕೇಳ್ತಾ ಇದ್ದಾನೆ ಶ್ಯಾಮಾ. ಅಂಜಲಿ ನೋ, ಐ ಹ್ಯಾಡ್ ಫರ್ಗೆಟನ್ ಟು ಬ್ರಿಂಗ್ ಇಂಗ್ಲೀಷ್ ಗ್ರಾಮರ್ ನೋಟ್ಬುಕ್. ಸೊ ಅವಳಲ್ಲಿ ತಂದಿಲ್ಲ. So Shama is saying that fill in the blanks choosing the appropriate if clause. If clause anna use madkondo naavu illi answer madbeku. Shama kelta idane Anjali do you bring English grammar notebook anta. ಅಂಜಲಿ ಹೇಳ್ತಾ ಇದ್ದಾರೆ ನೋ ಐ ಹ್ಯಾಡ್ ಫರ್ಗೆಟನ್ ಟು ಬ್ರಿಂಗ್ ಇಂಗ್ಲೀಷ್ ಗ್ರಾಮರ್ ನೋಟ್ಬುಕ್, ಇಂಗ್ಲೀಷ್ ಗ್ರಾಮರ್ ನೋಟ್ಬುಕ್ ಫರ್ಗೆಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಶ್ಯಾಮಾ ಇಸ್ ಇಟ್ ಇಫ್ ಯು ಹ್ಯಾಡ್ ಬಾಟ್ ಇಟ್, ನೀನು ತಂದಿದ್ರೆ ವಿ ಡ್ಯಾಶ್ ಪ್ರಿಪೇರ್ಡ್ ನೋಟ್ಸ್ ಫಾರ್ ಸೆಮಿನಾರ್, ವಿ ಅಂದರೆ ಸೆಮಿನಾರ್ಗೆ ನೋಟ್ಸನ್ನು ಪ್ರಿಪೇರ್ ಮಾಡಬಹುದಿತ್ತು ಅಥವಾ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಕ್ಕಂತಹದನ್ನು ಇಲ್ಲಿ ನಾವು ಇದು ಮಾಡಬೇಕು. ವಿ ಡ್ಯಾಶ್ ಪ್ರಿಪೇರ್ಡ್, ವಿ ವುಡ್ ಹ್ಯಾವ್ ಹಾಕ್ಬೇಕು, ವಿ ವಿಲ್ ಹ್ಯಾವ್ ಹಾಕ್ಬೇಕು, ವಿ ವುಡ್ ನಾಟ್ ಹ್ಯಾವ್, ವಿ ವಿಲ್ ನಾಟ್ ಹ್ಯಾವ್ ಇಲ್ಲಿ ತಂದಿದ್ರೆ ಪ್ರಿಪೇರ್ ಮಾಡಬಹುದಾಗಿತ್ತು ಅನ್ನೋದರಿಂದ ನಾಟ್ ಅನ್ನೋದನ್ನ ಯೂಸ್ ಮಾಡಲಿಕ್ಕೆ ಬರಲ್ಲ. ವುಡ್ ಹ್ಯಾವ್ ಆರ್ ವಿಲ್ ಹ್ಯಾವ್ ಅನ್ನು ಯೂಸ್ ಮಾಡಬೇಕು. ಇಲ್ಲಿ ವಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂತಹ ಒಂದು ಸೆಂಟೆನ್ಸಲ್ಲಿ ವಿ ಅನ್ನೋದು ಪ್ಲೂರಲ್ ಫಾರ್ಮ್ ಆಗಿರೋದ್ರಿಂದ ವಿಲ್ ಅನ್ನು ಯೂಸ್ ಮಾಡೋಕ್ಕಾಗಲ್ಲ. ಅದರ ಜೊತೆಗೆ ಪ್ರಿಪೇರ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇಲ್ಲಿಯೂ ಸಹ ಪಾಸ್ಟ್ ಟೆನ್ಸನ್ನು ಯೂಸ್ ಮಾಡಬೇಕು. ವುಡ್ ಹ್ಯಾವ್ ಅನ್ನು ಯೂಸ್ ಮಾಡಬೇಕು. ವಿ ವುಡ್ ಹ್ಯಾವ್ ಅನ್ನು ಇಲ್ಲಿ ಯೂಸ್ ಮಾಡಬೇಕಾಗ್ತದೆ. ಸೊ ವುಡ್ ಹ್ಯಾವ್ ಇಸ್ ದ ಕರೆಕ್ಟ್ ಒನ್. Next, read the conversation and choose the infinitive anta ide. Infinitive, correct infinitive na illi choose madbeku. Why are you quarreling with the man? Police ask. Manoj, he is my uncle. He wants to occupy our property, so I am quarreling with him. Illi infinitive andre work ನಡೀತಾ ಇರ್ತಕ್ಕಂತಹ ವರ್ಬಿನ ಜೊತೆಗೆ ಒಂದು ವರ್ಡ್ ಇರ್ತದೆ, ಬಟ್ ಅದು ಆಗಿರೋದಿಲ್ಲ, ಕಂಪ್ಲೀಟ್ ಆಗುತ್ತೆ ಅಂತಕ್ಕಂತ ಹೇಳ್ತೀವಿ ನಾವು. ಸೊ ಆಗುತ್ತೆ ಅಂತ ಹೇಳಿದಾಗ ಅಲ್ಲಿ ವರ್ಬ್ನ ಜೊತೆಗೆ ಟು ಅನ್ನೋದನ್ನು ಸೇರಿಸಿರ್ತೀವಿ ನಾವು ಯಾವಾಗಲೂ. ಹಾಗಾಗಿ ಟು ಅಂತ ಸೇರಿಸಿರೋ ವರ್ಬ್ ಯಾವುದಿರ್ತದೋ ದಟ್ ಈಸ್ ದ ಇನ್ಫಿನಿಟಿವ್. ಹಾಗಾಗಿ ಇಲ್ಲಿ ಟು ಅಂತಕ್ಕಂಥದ್ದನ್ನು ಸೇರಿಸಿರೋದು ಆಕ್ಯುಪೈ ಅನ್ನೋದಕ್ಕೆ ಟು ಸೇರಿಸಿರೋದ್ರಿಂದ ಸೊ ಟು ಆಕ್ಯುಪೈ ಅಂತಕ್ಕಂಥದ್ದು ನಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಇನ್ಫಿನಿಟಿವ್ ಆಗಿರ್ತದೆ. ಸೊ ದೇರ್ ಫಾರ್ ಟು ಆಕ್ಯುಪೈ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಸೆಕೆಂಡ್ ಮೈನ್, ಡೂ ಆ್ಯಸ್ ಡೈರೆಕ್ಟೆಡ್. ಅಲ್ಲಿ ಏನು ಕೊಟ್ಟಿದ್ದಾರೋ ಆ ರೀತಿ ಆನ್ಸರ್ ಮಾಡಿ ಅಂತ ಕೊಟ್ಟಿದ್ದಾರೆ. 12 ಕ್ವಶನ್ಸ್ ಆರ್ ದೇ. ಸೊ ಫಸ್ಟ್ ಕ್ವಶನ್, combine the word in column A with its collocative word in column B. ಸೊ ಇಲ್ಲಿ ಕಾಲಮನ್ ಏನಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ, ಬುಕ್ ಅಂತ ಇದೆ. ಅದಕ್ಕೆ ಯಾವುದು ಸೂಟಬಲ್ ಆಗಿ ಪೈರ್ ಆಗ್ತಕ್ಕಂಥ ವರ್ಡ್ ಯಾವುದಿದೆಯೋ ಅದನ್ನು ನಾವಿಲ್ಲಿ ಬಿನಿಂದ ಸೆಲೆಕ್ಟ್ ಮಾಡಬೇಕು. ನೋಡ್ರಿ, ಬುಕ್ ಅಂತ ಇದೆ. ಈ ಬುಕ್ ಜೊತೆಗೆ ಯಾವುದನ್ನು ಸೆಲೆಕ್ಟ್ ಮಾಡ್ಬೋದು? ಬುಕ್ ವಾರ್ಮ ಅಥವಾ ಬುಕ್ ಆಂಟ, ಬುಕ್ ಹ್ಯಾಂಡ, ಬುಕ್ ಪೆನ್ನ. ಬುಕ್ ಹ್ಯಾಂಡು, ಬುಕ್ ಪೆನ್ನು ಎಲ್ಲೂ ಸಹ ಕೇಳಿಲ್ಲ. ಬುಕ್ ಆ್ಯಂಟ್ ಅನ್ನೋದನ್ನು ಸಹ ಕೇಳೋಕ್ಕಾಗಲ್ಲ. ಬುಕ್ ವಾರ್ಮ್ ಅಂದರೆ ಪುಸ್ತಕದ ಹುಳು ಅಂತ ಹೇಳ್ತೀವಿ, ಅಂದರೆ ಪುಸ್ತಕದೊಳಗೆ ಇರ್ತಕ್ಕಂಥದ್ದನ್ನು ಬುಕ್, ಪುಸ್ತಕದ ಹುಳು, ಬುಕ್ ವಾರ್ಮ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ, ಇಲ್ಲೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, WORM ಆಗಬೇಕು, ಬುಕ್ ವಾರ್ಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆಸ್ 3 syllables? 3 syllables ಅಂತಂದಾಗ ಅಲ್ಲಿ 3 ವೋವೆಲ್ಸನ್ನು ಯೂಸ್ ಮಾಡಿಕೊಂಡು ಹೇಳೋ ರೀತಿಯಲ್ಲಿ ಇರಬೇಕು. ಸೊ ದರ್ ಫಾರ್ ಡೈರೆಕ್ಷನ್, ಈವನಿಂಗ್, ಕ್ಯಾರಿ, ಫಾರ್ಚೂನ್. ನೋಡಿರಿ, ಇದರಲ್ಲಿ 3 syllables ಯಾವುದಕ್ಕೆ ಬರ್ತದೆ? ಡೈರೆಕ್ಷನ್, ಡೈರೆಕ್ಷನ್. ಇಲ್ಲಿ 3 syllables ಯೂಸ್ ಮಾಡ್ತಾ ಇದ್ದೀವಿ. ಈವನಿಂಗ್, ಈವ್ನಿಂಗ್, ಈವ್ನಿಂಗ್ ಅಂದಾಗ 2 syllable ಬರ್ತದೆ. ಕ್ಯಾರಿ, ಕ್ಯಾರಿ, ಕ್ಯಾ ಒಂದು, ರಿ ಒಂದು, 2 syllable ಬರ್ತದೆ. ಫಾರ್ಚೂನ್, ಫಾರ್ ಒಂದು, ಚೂನ್ ಒಂದು, 2 syllable ಬರ್ತದೆ. ಬಟ್ 3 syllable ಇರೋದು ಡೈರೆಕ್ಷನಲ್ಲಿ. ಡೈರೆಕ್ಷನ್ 3 syllables. ದೇರ್ ಫೋರ್ ಡೈರೆಕ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ಸೆವೆಂತ್ ಒನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್. ಬ್ರೇವ್ ಅಂತ ಇದೆ, ಕರೆಕ್ಟ್ ಫಾರ್ಮ್ ಯಾವುದು? ಸ್ವಾಮಿ ವಾಸ್ ಕಂಗ್ರ್ಯಾಚುಲೇಟೆಡ್ ಫಾರ್ ಹಿಸ್ ಬ್ರೇವ್ ಅಂತಕ್ಕಂಥದ್ದು. ಇಲ್ಲಿ ಬ್ರೇವ್ ಅಂತಕ್ಕಂಥ ವರ್ಡನ್ನು ಕರೆಕ್ಟ್ ಫಾರ್ಮ್ ಯಾವುದಪ್ಪ ಅಂತಂದರೆ ಇಲ್ಲಿ ನೌನ್ ಆಗಿ ಯೂಸ್ ಮಾಡಬೇಕು ಇದನ್ನು, ಬ್ರೇವ್ ಅಂತಕ್ಕಂಥದ್ದನ್ನು. ಹಾಗಾಗಿ ವಿ ಹ್ಯಾವ್ ಟು ಯೂಸ್ ದ ವರ್ಡ್ ಆಫ್ ಬ್ರೇವರಿ. ಬ್ರೇವರಿ ಅಂತಕ್ಕಂಥದ್ದನ್ನು, ವರ್ಡನ್ನು ಧೈರ್ಯ ಅಂತಕ್ಕಂಥದ್ದಕ್ಕೆ ನಾವಲ್ಲಿ ಆ ಒಂದು ವರ್ಡನ್ನು ನೌನಾಗಿ ಯೂಸ್ ಮಾಡ್ತಾ ಇದ್ದೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್. ಇಲ್ಲಿ ಕರೆಕ್ಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಆರ್ಟಿಕಲ್ ಅಂದರೆ ಎ, ಆ್ಯನ್, ದ, ಇವು 3 ಯೂಸ್ ಮಾಡಬೇಕು. ಎ ಇನ್ನ ನಾವು ಸಿಂಗ್ಯುಲರ್ ವರ್ಡ್ಗೆ ಯೂಸ್ ಮಾಡ್ತೇವೆ. ಹಿ ಈಸ್, ಇಲ್ಲಿ ಡ್ಯಾಶ್, ಹಾನೆಸ್ಟ್ ಅಂತಕ್ಕಂಥ ವರ್ಡನ್ನು ನೋಡಿರೋದ್ರಿಂದ ಹಾನೆಸ್ಟ್ಗೆ ಯಾವುದನ್ನು ಯೂಸ್ ಮಾಡಬೇಕು? ಇಲ್ಲಿ ಎ ಹಾನೆಸ್ಟೋ, ಆ್ಯನ್ ಹಾನೆಸ್ಟೋ, ಅಥವಾ ದ ಹಾನೆಸ್ಟನ್ನು ಯೂಸ್ ಮಾಡಬೇಕು. ಆ್ಯಕ್ಚುಲಿ ಆ್ಯನನ್ನು ನಾವು ಯೂಸ್ ಮಾಡ್ತಕ್ಕಂಥದ್ದು ವೋವೆಲ್ಸ್ಗೆ ಮಾತ್ರ. ಎ, ಇ, ಐ, ಓ, ಯು ಇವಿಷ್ಟರಲ್ಲಿ ಆ ವರ್ಡಿನ ಸ್ಟಾರ್ಟಿಂಗಲ್ಲಿ ಬರ್ತಕ್ಕಂತಹ ಲೆಟರು ಇಲ್ಲಿ ಎಚ್ ಬದಲಿಗೆ ಎ, ಇ, ಐ, ಓ, ಯು ಇದ್ದಿದ್ರೆ ಆ್ಯನನ್ನು ಯೂಸ್ ಮಾಡಬೇಕಾಗಿತ್ತು. ಹಾಗಾದರೆ ಇಲ್ಲಿ ಎಚ್ ಇರೋದ್ರಿಂದ ಯಾವುದನ್ನು ಯೂಸ್ ಮಾಡಬೇಕು? ಸಮ್ಟೈಮ್ಸ್ ಎಚ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಓವೆಲ್. ಸಮ್ಟೈಮ್ಸ್ ಇದನ್ನು ಎಚ್ಚನ್ನು ಕೂಡ ನಾವು ಓವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ದೇರ್ ಫೋರ್ ಆ್ಯನ್ ಅಂತಕ್ಕಂತಹ ಒಂದು ಆರ್ಟಿಕಲನ್ನು ಯೂಸ್ ಮಾಡಬೇಕು. ಎ, ಇ, ಐ, ಓ ಜೊತೆಗೆ ಎಚ್ಚನ್ನು ಸಹ ಒಂದೊಂದು ಸಲ ಅಲ್ಲಿ ನಾವು ಓವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ದೇರ್ ಫೋರ್ ಆ್ಯನ್ ಇಸ್ ದ ಕರೆಕ್ಟ್ ಆರ್ಟಿಕಲ್. ನೆಕ್ಸ್ಟ್ ನೈನ್ತ್ ಒನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವುದಿದೆಯೋ ಇದರ ಪಾರ್ಟ್ ಆಫ್, ಯಾವ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಬರ್ತದೆ? ನೌನ, ಪ್ರನೌನ, ವರ್ಬ, ಅಡ್ವರ್ಬ, ಅಬ್ಜೆಕ್ಟಿವ, ಪ್ರಿಪೋಸಿಷನ್ನ, ಕಂಜಕ್ಷನ್ನ, ಇಂಟರ್ಜೆಕ್ಷನ್ನ ಯಾವುದು ಅಂತ ಹೇಳಬೇಕು. ಜೈರಾಮ್ ಈಸ್ ವಾಕಿಂಗ್ ಬ್ರಿಸ್ಕ್ಲಿ ಟು ರೀಚ್ ಈಸ್ ಆಫೀಸ್. ನೋಡ್ರಿ, ಈ ಬ್ರಿಸ್ಕ್ಲಿ ಅಂತಂದಾಗ ಇಲ್ಲಿ ಎಲ್ ವೈ ಅನ್ನೋದು ಸೇರ್ಕೊಂಡಿದ್ರೆ ಅದನ್ನು ನಾವು ಯಾವಾಗಲೂ ಅಡ್ಜೆಕ್ಟಿವ್ ಅಂತ ಕರಿತೇವೆ. ಸೊ ದರ್ಫೋರ್ ಎಲ್ ವೈ ಇತ್ತು ಅಂತಂದರೆ ದಟ್ ಈಸ್ ಕಾಲ್ಡ್ ಸಾರಿ So next question, 9th one, identify the part of the speech of the underlined word. Jairam is walking briskly to reach his office. So we go into the next question. 9th question go on. Identify the part of speech of the underlined word. Jairam is walking briskly to reach his office. So briskly in the kanta word anna navu illi parts of speech anna nodabeku. Parts of speech andre noun, pronoun, verb, adverb, adjective, preposition, conjunction, interjection idralli yavadu anta annadanna identify madabeku. Here briskly word alli ly ide. ಎಲ್ ವೈ ಇದ್ರೆ ಇದನ್ನು ನಾವು ಅಡ್ವರ್ಬ್ ಅಂತ ಹೇಳ್ತೀವಿ. ಸೊ ದೇರ್ಫೋರ್ ದ ವರ್ಡ್ ಈಸ್ ಕನ್ಸಿಡರ್ಡ್ ಆಸ್ ಅಡ್ವರ್ಬ್. ನೆಕ್ಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್. ಒಂದು ಲಿಂಕರನ್ನು ಯೂಸ್ ಮಾಡಬೇಕು. ಲಿಂಕರ್ ಅಂದರೆ ಇಲ್ಲಿ ಕಂಜಂಕ್ಷನನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ದೇರ್ಫೋರ್ ಯು ನೀಡ್ ಟು ಚೂಸ್ ಐದರ್ ಬುಕ್ ಡ್ಯಾಶ್ ಬ್ಯಾಗ್. ಇಲ್ಲಿ ನೋಡ್ರಿ, ಐದರ್ ಅಂತಕ್ಕಂಥದ್ದು ಅಥವಾ ನೈದರ್ ಅಂತಕ್ಕಂಥದ್ದು ಬಂದರೆ, ಐದರ್ ಬಂದರೆ ಇದ್ರ ಜೊತೆಗೆ ಇದನ್ನು ಅಥವಾ ಇದನ್ನು ಸೆಲೆಕ್ಟ್ ಮಾಡಬೇಕು. ಬುಕ್ ಆರ್ ಬ್ಯಾಗ್ ಅಂತ ಬರ್ತದೆ. ಐದರ್ ಬಂದ ಮೇಲೆ ಆರ್ ಅನ್ನೋದು ಇಲ್ಲಿ ಬಂದೇ ಬರ್ತದೆ. ನೈದರ್ ಬಂದರೆ ನಾರ್ ಬರ್ತದೆ, ಐದರ್ ಬಂದರೆ ಆರ್ ಬರ್ತದೆ. ಸೊ ದೇರ್ಫೋರ್ ಆರ್ ಅಂತಕ್ಕಂಥದ್ದನ್ನು ಚೂಸ್ ಮಾಡಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಪ್ರಿಪೋಸಿಷನ್. ಕರೆಕ್ಟ್ ಪ್ರಿಪೋಸಿಷನ್ ಯಾವ್ದು ಬರ್ತದೆ ಇಲ್ಲಿ ಅನ್ನೋದನ್ನು ಯೂಸ್ ಮಾಡಬೇಕು. ವಿಕ್ರಮ್ ಸಾರಾಭಾಯ್ ವಾಸ್ ಬಾರ್ನ್ ಡ್ಯಾಶ್ 12th August 1919. ಸೊ ಇಲ್ಲಿ ವಿಕ್ರಮ್ ಸಾರಾಭಾಯ್ ಬಾರ್ನ್ ಇನ್ನ ಅಥವಾ ಆನ್ ಅಥವಾ ಯಾವುದು ಅನ್ನೋದನ್ನು ಇಲ್ಲಿ ಯೂಸ್ ಮಾಡಬೇಕು. ಇನ್ ಅನ್ನೋದು ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ ಪ್ಲೇಸ್ ಇದ್ದಿದ್ರೆ ಇನ್ ಅಂತ ಯೂಸ್ ಮಾಡ್ಬೋದಾಗಿತ್ತು. ಸೊ ಡೇಟ್ ಇರೋದ್ರಿಂದ ಡೇಟ್ಗೆ ನಾವು ಯಾವಾಗಲೂ ಆನ್ ಅಂತ ಕರಿತೀವಿ. ಸೊ ದೇರ್ಫೋರ್ ವಿಕ್ರಮ್ ಸಾರಾಭಾಯ್ ವಾಸ್ ಬಾರ್ನ್ ಆನ್ 12th August 1919. So the next question, fill in the blanks with the appropriate tense form of the verb given in the bracket. Tense form, correct tense form anna use madbeku. Virat dash double century yesterday. Nodri, ee sentence present tense alli idya past tense alli nodkobeku. Yesterday anta irodrinda idu already past tense sentence. So past tense irodrinda ee score annadukku saha nav en madabeku, past tense form anna use madabeku. Past tense form of the score is scored. So therefore Virat scored double century yesterday. Already mugdogiro sentence. Use the word water as a verb in meaningful sentences of your own. ವಾಟರ್ನ ಯೂಸ್ ಮಾಡ್ಕೊಂಡು ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ರಿ ಅಂತ ಹೇಳಿದ್ದಾರೆ. ಹಿಯರ್ ಇಸ್ ಎ ಸೆಂಟೆನ್ಸ್, ಐ ವಾಟರ್ ದ ಪ್ಲಾಂಟ್ಸ್ ಇನ್ ಅವರ್ ಗಾರ್ಡನ್, ಆರ್ ಐ ವಾಂಟ್ ಟು ಡ್ರಿಂಕ್ ವಾಟರ್, ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ದ ಲಿವಿಂಗ್ ಬೀಯಿಂಗ್ಸ್, ಎನಿ ಒನ್. ವಾಟರ್ನ ಯೂಸ್ ಮಾಡಿಕೊಂಡು ನೀವು ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಮಾಡ್ಬೋದು, ಯಾವ್ದಾರ ಒಂದು ಸೆಂಟೆನ್ಸನ್ನು. ಚೇಂಜ್ ಇನ್ ಟು ಸೂಪರ್ಲೆಟಿವ್ ಡಿಗ್ರಿ. ಸೊ ಡಿಗ್ರಿನಲ್ಲಿ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೆಟಿವ್ ಡಿಗ್ರಿ ಮೂರು ಬರ್ತದೆ. ಸೊ ಇಲ್ಲಿ ಡಿಗ್ರಿ ವರ್ಡನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಲಾರ್ಜರ್ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂತಹದ್ದು ಒಂದು ಡಿಗ್ರಿ ವರ್ಡ್ ಅಬ್ಜೆಕ್ಟಿವ್ ಇದು. ಸೊ ಇದನ್ನು ಲಾರ್ಜರನ್ನು ನಾವು ಸೂಪರ್ಲೆಟಿವ್ ಡಿಗ್ರಿಗೆ, ಲಾರ್ಜೆಸ್ಟ್ಗೆ ಚೇಂಜ್ ಮಾಡಬೇಕು. ಸೂಪರ್ಲೆಟಿವ್ ಡಿಗ್ರಿ ಅಂದರೆ ಲಾರ್ಜರ್ ಇದ್ದಾಗ ದ್ಯಾನ್ ಎನಿ ಅದರ್ ಬರ್ತದೆ. ಅದೇ ಲಾರ್ಜೆಸ್ಟ್ ಬಂದಾಗ ಈ ದ್ಯಾನ್ ಎನಿ ಅದರ್ ಹೊರಟೋಗ್ತದೆ, ಇದನ್ನು ಬರೆಯೋಂಗಿಲ್ಲ. ಅದ್ರ ಜೊತೆಗೆ ಲಾರ್ಜೆಸ್ಟ್ ಸೂಪರ್ಲೆಟಿವ್ ಡಿಗ್ರಿಗೆ ಯಾವಾಗಲೂ ಅದರ ಹಿಂಭಾಗದಲ್ಲಿ ಪ್ರಿಫಿಕ್ಸಲ್ಲಿ ದ ಅನ್ನು ಸೇರಿಸ್ಕೋಬೇಕು. ನಾವು ದ ಅನ್ನು ಬರೆದು ಆಮೇಲೆ ಆ ಸೂಪರ್ಲೆಟಿವ್ ಡಿಗ್ರಿ ವರ್ಡನ್ನು ಬರೀಬೇಕು. ಉಳಿದಿದ್ದೇನು ಚೇಂಜ್ ಆಗಲ್ಲ. ದರ್ಫೋರ್ ಇಂಡಿಯಾ ಈಸ್ ದ ಲಾರ್ಜೆಸ್ಟ್, ದ್ಯಾನ್ ಎನಿ ಅದರ್ನ ಬಿಡಬೇಕು, ಡೆಮಾಕ್ರಸಿ ಇನ್ ದ ವರ್ಲ್ಡ್. ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್, ಆ ಥರ ಚೇಂಜಸ್ ಮಾಡಬೇಕು. ನೆಕ್ಸ್ಟ್ 15th one, ಚೇಂಜ್ ಇನ್ ಟು ಪಾಸಿವ್ ವಾಯ್ಸ್. passive voice ge change ಮಾಡಿ ಅಂತ ಹೇಳಿದ್ದಾರೆ so passive voice ge change ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಇಲ್ಲಿ ಮೂರು ಪಾರ್ಟ್ ಮಾಡ್ಕೊಂತೀವಿ so first part I have ಅಂತಕಂತ I ಅಂತಕಂತದ್ದು ಇಲ್ಲಿ first part last part homework ಅಂತಕಂತದ್ದು ಈ last part ಮತ್ತೆ first part passive voice ಇಂದ active voice ಗೆ active voice ಇಂದ passive voice ಗೆ change ಆಗಬೇಕಾದ್ರೆ ಎರಡು exchange ಆಗ್ತದೆ homework ಅನ್ನೋದು first ಗೆ ಬರಬೇಕು I ಅಂತಕಂತದ್ದು last ಗೆ ಬರಬೇಕು I ಅನ್ನೋದು ಇಲ್ಲಿ first person ಅಲ್ಲಿ ಇರೋದ್ರಿಂದ ಇದು third person ಆಗಿ last ಗೆ ಬರ್ತದೆ homework ಅನ್ನೋದು noun ಆಗಿ formation ಆಗ್ತದೆ ಇಲ್ಲಿ completed ಅಂತಕಂತದನ್ನ verb ಅನ್ನು ಹಾಗೆ ಇಟ್ಕೊಂಡು have ಇರೋದ್ರಿಂದ ಇಲ್ಲಿ ನಾವು has been ಅನ್ನು ಯೂಸ್ ಮಾಡಬೇಕು because homework ಅಂತಕಂತದ್ದು ಇಲ್ಲಿ first ಗೆ ಬಂದಾಗ noun ಆದಾಗ singular ಆಗುತ್ತೆ have ಯೂಸ್ ಮಾಡಕಾಗಲ್ಲ I ಗೆ ಮಾತ್ರ have ಯೂಸ್ ಆಗಿರ್ತದೆ homework ಗೆ has ಅನ್ನು ಯೂಸ್ ಮಾಡಬೇಕು has been ಅನ್ನು ಯೂಸ್ ಮಾಡಬೇಕು so first homework first part ಗೆ ಬರ್ತದೆ I ಅನ್ನೋದು last part ಗೆ third person ಆಗ್ತದೆ me ಅಂತ ಆಗ್ತದೆ so therefore homework has been completed by me by ಅನ್ನೋದನ್ನ ಸೇರಿಸ್ತೀವಿ active voice ಇಂದ passive voice ಗೆ ಸೇರಿಸಬೇಕಾದ್ರೆ ಇಲ್ಲಿ by ಅಂತಕಂತದನ್ನ ಸೇರಿಸ್ತೀವಿ have ಇದ್ದಿದ್ದು ಏನಾಗ್ತದೆ has been ಗೆ ಚೇಂಜ್ ಆಗ್ತದೆ so this is the form of the passive voice read the following conversation and change the underlined sentence into reported speech ಈ ಯಾವುದು ಅಂಡರ್ಲೈನ್ ಮಾಡಿದಾರೋ ಇದನ್ನ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ ಬರಿಬೇಕಾಗ್ತದೆ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಅಂತೀವಲ್ಲ ಅದೇನೆ ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಸೋ ಇಲ್ಲಿ ಇದು ನಾರ್ಮಲ್ ಸೆಂಟೆನ್ಸ್ ಇರೋದ್ರಿಂದ ನಾರ್ಮಲ್ ಸೆಂಟೆನ್ಸ್ ಗೆ ನಾವು ಏನು ಸೇರಿಸಬೇಕಪ್ಪ ಅಂದ್ರೆ ಯಾರು ಹೇಳ್ತಾ ಇದ್ದಾರೆ ಯಾರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳ್ತಾ ಇರೋದಾ ಅಥವಾ ಉತ್ತರ ಕೊಡ್ತಾ ಇರೋದಾ ನೋಡ್ರಿ ವರುಣ್ what are you doing ಇಲ್ಲಿ ಕ್ವೆಶ್ಚನ್ ಮಾಡ್ತಾ ಇದ್ದಾನೆ ವಾತ್ಸಲ್ಯ ಆನ್ಸರ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿ said that ಅನ್ನೋದಕ್ಕಿಂತ ರಿಪ್ಲೈಡ್ ಆನ್ಸರ್ ಮಾಡ್ತಾ ಇರೋದ್ರಿಂದ ರಿಪ್ಲೈಡ್ ಅನ್ನೋದನ್ನ ಯೂಸ್ ಮಾಡ್ತೀವಿ ಸೋ ಯಾರು ಯಾರಿಗೆ ರಿಪ್ಲೈ ಮಾಡ್ತಾ ಇದ್ದಾರೆ ವಾತ್ಸಲ್ಯ ರಿಪ್ಲೈಡ್ ಟು ವರುಣ್ ವಾತ್ಸಲ್ಯ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಅದನ್ನ ಬರೀಬೇಕು ರಿಪ್ಲೈಡ್ ಟು ವರುಣ್ ಅಂತ ಬರ್ತದೆ ರಿಪ್ಲೈಡ್ ದಟ್ ಅಂತ ಹೇಳಿ ನಾವು ರಿಪ್ಲೈಡ್ ಆದಮೇಲೆ ಸೇರಿಸಬೇಕಾಗುತ್ತದೆ ಸೋ therefore ಈ ಸೆಂಟೆನ್ಸ್ ಅನ್ನು ಚೇಂಜ್ ಮಾಡಬೇಕು ಐ ಇದಿದ್ದು ಏನಾಗ್ತದೆ ಇಲ್ಲಿ ವಾತ್ಸಲ್ಯ she ಅಂತ ಚೇಂಜ್ ಆಗ್ತದೆ ಇಲ್ಲಿ ಐ ಆಮ್ ಇದ್ದಿದ್ದು she was preparing for quiz competition ನೋಡ್ರಿ ಇಲ್ಲಿ ಸಹ ಐ ಇದ್ದಿದ್ದು ಥರ್ಡ್ ಪರ್ಸನ್ ಗೆ ಚೇಂಜ್ ಆಗಬೇಕು ಐ ಆಮ್ ಇದ್ದಿದ್ದು ಅಲ್ಲಿ ಪಾಸ್ಟ್ ಟೆನ್ಸ್ ಗೆ ಚೇಂಜ್ ಆಗ್ತದೆ so idu preparing past participle irodrinda enunu saha change madavangilla so we write this as vatsalya replied varun that vatsalya replied varun that illi that anna serisbeku I ididdu she aagtade am ididdu was aagtade ulididdu enu saha changes agalla vatsalya replied varun that she was preparing for quiz competition this is the reported speech So then third one, the following paragraph has two errors. Edit the paragraph and rewrite it. So ಎರಡು error ಅನ್ನು ಕೊಟ್ಟಿದ್ದಾರೆ ಈ sentence ಅಲ್ಲಿ ಅದು ಯಾವ್ಯಾವ error ಅಂತಾನೂ ಕ್ಲೂ ಕೊಟ್ಬಿಟ್ಟಿದ್ದಾರೆ ಒಂದು verbal mistake to be corrected and preposition mistake to be corrected. So ಒಂದು verbal mistake ಆಗಿದೆ verb and also ಇನ್ನೊಂದು preposition ಒಂದು mistake ಆಗಿದೆ ಎರಡು mistake ಅನ್ನು ನಾವು ಐಡೆಂಟಿಫೈ ಮಾಡಬೇಕು ಅಂಜಲಿ is going to office ಅಂತ ಇದೆ ಇಲ್ಲಿ ಬರೀ ಟು ಅಷ್ಟೇನೆ ಸೊ ಟು ಅಂತಕ್ಕಂಥದ್ದೇ ಪ್ರಿಪೋಸಿಷನ್ ಹಾಗಾಗಿ ಇದು ಟು ಟಿ ಡಬಲ್ ಓ ಇದ್ದು ಬರೀ ಟು ಟು ಆಗಬೇಕು ಆ್ಯಂಡ್ ಇನ್ನು ಗೋಯಿಂಗ್ ಅನ್ನೋದು ಕರೆಕ್ಟ್ ಇದೆ ಇಲ್ಲಿ ವರ್ಬ್ ದಟ್ ಟೈಮ್ ಶಿ ಸಾ ಎ ಬ್ಯೂಟಿಫುಲ್ ಬರ್ಡ್ ಶಿ ಟೇಕ್ ಎ ಫೋಟೋ ನೋಡ್ರಿ ಇಲ್ಲಿ ಶೇರ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಆಗಿದೆ ಹಾಗಾಗಿ ಇಲ್ಲಿ ಇದೂ ಸಹ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಸೊ ದೇರ್ಫೋರ್ ಟೇಕ್ ಅಂತಕ್ಕಂಥದ್ದು ಬರೋದಿಲ್ಲ ಇಲ್ಲಿ ವರ್ಬ್ ಇದು ಟುಕ್ ಅಂತಕ್ಕಂಥದ್ದು ಆಗಬೇಕು ಸೊ ದೋಸ್ ಆರ್ ದ ಮಿಸ್ಟೇಕ್ಸ್ ಟೇಕ್ ಅನ್ನೋದು ಟುಕ್ ಆಗಬೇಕು ಪ್ರಿಪೋಸಿಷನ್ನು ಇಲ್ಲಿ ಟೂ ಅಂತ ಇದೆಯಲ್ಲ ಇದು ಟೂ ಅಂತ ಆಗಬೇಕು ಇವೆರಡೂ ಸಹ ಚೇಂಜಸ್ ಆದರೆ ಈ ಸೆಂಟೆನ್ಸು ಸರಿ ಹೋಗ್ತದೆ ನೆಕ್ಸ್ಟ್ ಒನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 to 3 ಸೆಂಟೆನ್ಸಸ್ ಈಚ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂತಹ ಕ್ವಶನ್ಸ್ಗೆ ಆನ್ಸರನ್ನು ಮಾಡಬೇಕು Why did Nehru choose Dr. Ambedkar as a first law minister of India? ನೀವು ಟೆಕ್ಸ್ಟನ್ನು ಓದಿರ್ತೀರಿ ಆದರೂ ಸಹ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀವಿ ಒಂದ್ಸಲ ರಿಹರ್ಸಲ್ ಮಾಡ್ಕೊಳ್ರಿ ನೆಹರು ಚೂಸ್ ಅಂಬೇಡ್ಕರ್ ಆಸ್ ಅ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಫಾರ್ ಹಿಸ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್ ಫಾರ್ ಹಿಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್ which was sought to be infused into the new Indian policy. Thirdly, his own campaign against social injustice. Ishtella knowledge ididrinda Ambedkar has chosen as the first law minister of India. ಇದು ನೀವೆಲ್ಲ ಓದಿರ್ತೀರಿ ಇದನ್ನ ಇನ್ನೊಂದ್ಸಲ ರಿವೈಸ್ ಮಾಡ್ಕೊಳ್ರಿ ಅಗೇನ್ ಸೆಕೆಂಡ್ ಕ್ವಶನ್ ಹೌ ಡಿಡ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಳೇಶ್ವರ್. ಸೊ ಬಾಳೇಶ್ವರ್ ಟ್ರೈನಲ್ಲಿ ಆ ಹುಡುಗಿ ಬಿದ್ದಿದ್ದನ್ನು ನೋಡಿದಾಗ ಅವ್ನು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾನಲ್ಲ, ಟೆಂಪೋ ಟ್ರಕ್ ಡ್ರೈವರು ಯಾವ ರೀತಿ ಹೆಲ್ಪ್ ಮಾಡ್ತಾನೆ, ಬೇರೆ ಯಾರು ಹೆಲ್ಪ್ ಮಾಡಲ್ಲ, ಟೆಂಪೋ ಟ್ರಕ್ ಡ್ರೈವರ್ ಮಾತ್ರ ಹೆಲ್ಪ್ ಮಾಡ್ತಾನೆ. ಸೊ ಎ ಗುಜರಾತಿ ಸ್ಪೀಕಿಂಗ್ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಳೇಶ್ವರ್ ಟು ಲೇ ದ ಗರ್ಲ್ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ಅವನ ಟ್ರಕ್ನ ಬ್ಯಾಕ್ ಅಲ್ಲಿ ಹಿಂದ್ಗಡೆಗೆ ಕೂರಿಸ್ಕೊತಾನೆ. ಡ್ರೋವ್ ದೆಮ್ ಇಂಟು ಎ ಸ್ಮಾಲ್ ಹಾಸ್ಪಿಟಲ್, ಸಣ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇಟ್ ಹ್ಯಾಸ್ ನೋ ಎನಫ್ ಫೆಸಿಲಿಟಿ, ಅಲ್ಲಿ ಫೆಸಿಲಿಟಿ ಇರಲ್ಲ. ಅಗೈನ್ ಅವ್ರು ಮತ್ತೆ ಏನು ಮಾಡ್ತಾರೆ, ಬಿಗ್ಗರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗೋ ತನಕನೂ ಸಹ ಅವನು ಕರ್ಕೊಂಡೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾನೆ. ಆ್ಯಂಡ್ ಆಲ್ಸೋ ಲೆಂಟ್ ಹಿಸ್ ಫೋನ್ ಟು ಇನ್ಫಾರ್ಮ್ ರೋಮಾಸ್ ಫ್ಯಾಮಿಲಿ. ರೋಮಾಸ್ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡೋಕ್ಕೋಸ್ಕರ ಫೋನ್ ಕೂಡ ಕೊಡ್ತಾನೆ ಅವ್ನು ಫೋನ್ ಮಾಡಲಿಕ್ಕೆ. ಸೊ ಆದರೆ ಅವನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮನಿ ಅಥವಾ ಥ್ಯಾಂಕ್ಸನ್ನು. ಅವನು ಹೊರಟೋಗ್ಬಿಟ್ಟಿರ್ತಾನೆ ಆಗಲೇ ಇವರು ಹಾಸ್ಪಿಟ್ಲಿಗೆ ಹೋಗಿ ವಾಪಸ್ ನೋಡೋದ್ರೊಳಗೆ. ಸೊ ದಿಸ್ ಈಸ್ ದ ಹೆಲ್ಪ್ ಆಫ್ ದ ಟೆಂಪೋ ಟ್ರಕ್ ಡ್ರೈವರ್. ಇದು ಗೊತ್ತಿರೋದೆ ನಿಮಗೆ, ಅದನ್ನು ನೋಡಿ ಆನ್ಸರ್ ಮಾಡಿ. ವೈ ಡಿಡ್ ಯು ಥಿಂಕ್ ಡಾನ್ ಆಲ್ಸೆಲ್ಮೊ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್? ಸೊ ಡಾನ್ ಆಲ್ಸೆಲ್ಮೊ ಅವನು ಅಲ್ಲಿರೋ ಜಾಗನ ಸೇಲ್ ಮಾಡಿರ್ತಾನೆ, ಅವನು ಟ್ರೀನ ಸೇಲ್ ಮಾಡಿರೋದಿಲ್ಲ. ಯಾಕೆ? ಅಲ್ಲ, ಅವರು ಅಮೇರಿಕನ್ ಪೀಪಲ್ ಕಂಪ್ಲೇಂಟ್ ಮಾಡ್ತಾರೆ, ಟ್ರೀ ಹತ್ರ ಬಂದು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದಾಗ ಡಾನ್ ಆಲ್ಸೆಲ್ಮೊ ಏನು ಹೇಳ್ತಾನೆ, ಅಲ್ಲಿ ಆ ಮರಗಳನ್ನು ನಾನು ಸೇಲ್ ಮಾಡಿಲ್ಲ ಅಂತ ಹೇಳ್ತಾನೆ. ಯಾಕೆ? ಅದಕ್ಕೆ ರೀಸನ್ ಏನಪ್ಪ ಅಂದರೆ, ಡಾನ್ ಆಲ್ಸೆಲ್ಮೊ ಪ್ಲಾಂಟೆಡ್ ಎ ಟ್ರೀ ಫಾರ್ ಮೆಮೊರಿ ಆಫ್ ಎವರಿ ಬರ್ತ್ ಆಫ್ ದ ಚೈಲ್ಡ್. ಅಲ್ಲಿ ಆ ಒಂದು ರಿಯೋ ಆ್ಯಂಡ್ ಮಿಡಿಯೋ ಏನಿತ್ತು, ಆ ಹಳ್ಳಿಯ ಮಕ್ಕಳ ಪ್ರತಿಯೊಬ್ಬರು ಮಕ್ಕಳು ಹುಟ್ಟಿದಾಗಲೂ ಸಹ ಒಂದೊಂದು ಮರವನ್ನು ಹಾಕಿರ್ತಾನೆ. ಅದಕ್ಕೋಸ್ಕರ ಅವ್ರ ನೆನಪಿಗೋಸ್ಕರ ಹಾಕಿರೋದ್ರಿಂದ ಆ ಭೂಮಿ ಮಾತ್ರ ಸೇಲ್ ಮಾಡಿರ್ತಾನೆ, ಟ್ರೀಸನ್ನು ಸೇಲ್ ಮಾಡಿರೋದಿಲ್ಲ. ಇದು ಅವನು ಕೊಡ್ತಕ್ಕಂತಹ ರೀಸನ್ ಆಗಿರುತ್ತೆ. ವಾಟ್ ವಾರ್ ದ ಒಪಿನಿಯನ್ ಆಫ್ ಬುದ್ಧ ಆ್ಯಂಡ್ ಅವಾಯ್ ರಿಗಾರ್ಡಿಂಗ್ ದ ಕ್ಯಾಸ್ಟ್ ಡಿವಿಷನ್? ನೋಡಿ, ಬುದ್ಧ ಮತ್ತು ಅವಾಯ್ ಇಬ್ಬರೂ ಸಹ ಇಲ್ಲಿ ಕ್ಯಾಸ್ಟ್ ಬಗ್ಗೆ ಒಪಿನಿಯನನ್ನು ಕೊಟ್ಟಿದ್ದಾರೆ. ಬುದ್ಧ ಏನು ಹೇಳ್ತಾನೆ ಅಂತಂದರೆ, ಬುದ್ಧ ಹೇಳಿರ್ತಕ್ಕಂಥದ್ದು, ಇವಾಸ್ ಕ್ವಶನ್ ದ ಕ್ಯಾಸ್ಟ್ ಡಿವಿಷನ್ ಆಫ್ ಇಂಡಿಯಾ. ಈ ಸೆಡ್ ದ ಓನ್ಲಿ ವ್ಯಾಲಿಡ್ ಡಿವಿಷನ್ಸ್ ಆರ್ ದ ಡಿವಿಷನ್ ಬಿಟ್ವೀನ್ ದೋಸ್ ಹೂ ಆರ್ ನೋಬಲ್ ಆ್ಯಂಡ್ ಹೋಲ್ಸಮ್ ಆ್ಯಂಡ್ ದೋಸ್ ಹೂ ಆರ್ ಇಗ್ನೋಬಲ್ ಆ್ಯಂಡ್ ಅನ್ಹೋಲ್ಸಮ್. ಅಂದರೆ ಯಾರು ಉನ್ನತ ಸ್ಥಿತಿಯಲ್ಲಿದ್ದಾರೋ ಅವರು, ಮತ್ತು ಯಾರು ಬಡವರಾಗಿದ್ದಾರೋ ಅವರು, ಇವರಿಬ್ಬರ ಈ ನಡುವೆ ಮಾತ್ರ ಕ್ಯಾಸ್ಟಿಸಮ್ ಇರುತ್ತೋ ಹೊರತು ಬೇರೆ ಯಾವುದು ಕ್ಯಾಸ್ಟು ಇಲ್ಲ ಅಂತ ಅವರು ಹೇಳ್ತಾನೆ. ಅದೇ ರೀತಿ ತಮಿಳ್ ಪೊಯೆಟಸ್ ಅವಾಯ್ ಹೇಳಿದ್ದಾರೆ ಏನಂತ, ಸಿಮಿಲರ್ಲಿ ದೇರ್ ಆರ್ ಟೂ ಕ್ಯಾಸ್ಟ್ಸ್ ಇನ್ ದ ವರ್ಲ್ಡ್. ಅವ್ರು ಹೇಳಿರೋದು ಅದನ್ನೇ, ಎರಡು ಕ್ಯಾಸ್ಟ್ ಇದೆ. ಒಂದು, ದೇ ಆರ್ ಚಾರಿಟಬಲ್ ಹೂ ಗಿವ್, ಅಂದರೆ ಯಾರು ಉಳ್ಳವರಿದ್ದಾರೋ ಅವರು ದಾನ ಮಾಡ್ತಾರೋ ಅವರು ದಾನಿಗಳು, ಆ್ಯಂಡ್ ಅವರು ಸುಪೀರಿಯರ್, ಅವರು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು. ಆ್ಯಂಡ್ ದ ಮಿಸರ್ ಹೂ ಡು ನಾಟ್, ಅಂದರೆ ಯಾರ ಹತ್ರ ಇರಲ್ವೋ, ಬಡವರಾಗಿರ್ತಾರೋ ಅವರು ದೇ ಆರ್ ಇನ್ಫೀರಿಯರ್. ಅಂದರೆ ಶ್ರೀಮಂತ ಮತ್ತು ಬಡವ ಅನ್ನೋದು ಎರಡೇ ಕ್ಯಾಸ್ಟ್ ಇದೆಯೋ ಹೊರತು ಬೇರೆ ಯಾವ ಕ್ಯಾಸ್ಟ್ಗಳು ಇಲ್ಲ ಅಂತ ಬುದ್ಧನೂ ಹೇಳಿದ್ದಾನೆ, ಅವಾಯ್ ಕೂಡ ಹೇಳಿದ್ದಾರೆ. ವಾಟ್ ಅಕಾರ್ಡಿಂಗ್ ಟು ದ ಪೊಯೆಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಸೀರ್ಸ್ ಆ್ಯಂಡ್ ಪ್ರಾಫೆಟ್ಸ್? ಸೀರ್ಸ್ ಆ್ಯಂಡ್ ಪ್ರಾಫಿಟ್ಸ್ ಕಾಂಟ್ರಿಬ್ಯೂಷನ್ ಏನು ಪೊಯೆಟ್ನ ಪ್ರಕಾರ ಅಂತ ಹೇಳ್ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಪೊಯೆಟ್, ದ ಸೀರ್ಸ್ ಆ್ಯಂಡ್ ಪ್ರಾಫಿಟ್ಸ್ ಚಾಪ್ಡ್ ದ ಸ್ಟ್ರೈಟ್ ಪಾತ್ ಫಾರ್ ದ ಮ್ಯಾನ್ ಟು ಎಂಡ್ ಆಫ್ ಆಲ್ ದ ಸಫರಿಂಗ್ಸ್. ಅಂದರೆ ಮನುಷ್ಯನಿಗೆ ಏನೇ ತೊಂದರೆ ಇದ್ರೂ ಸಹ ಅದಕ್ಕೆ ಸರಿಯಾದ ದಾರಿಯನ್ನು ತೋರಿಸ್ಲಿಕ್ಕೋಸ್ಕರ ಈ ಸೀರ್ಸ್ ಮತ್ತು ಪ್ರಾಫಿಟ್ಸ್ ಇಬ್ಬರೂ ಸಹ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ದೆ ಮೇಡ್ ದ ವೇ ಫಾರ್ ಎಕ್ಸ್ಟ್ರಿಕೇಷನ್ ವೆರಿ ಡಿಫಿಕಲ್ಟ್. ಸೊ ಅವರು ಆ ಒಂದು ಯಾವುದು ಕಷ್ಟ ಅಂತ ಇರ್ತದೋ ಅದನ್ನು ಸರಳವಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಎಲ್ಲರಿಗೂ ಸಹ ಸಹಾಯವನ್ನು ಮಾಡ್ತಾ ಇರ್ತಾರೆ. ದಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಸೀರ್ಸ್ ಆ್ಯಂಡ್ ಪ್ರಾಫಿಟ್ಸ್. ಹೌ ಡಿಡ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್? ಆ ಸ್ಟೂಡೆಂಟ್ ಲೀಡರು ಆ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರಲ್ಲ, ಇಂಡಿಪೆಂಡೆಂಟ್ ಇದಕ್ಕೆ ಆ ಪ್ರೊಟೆಸ್ಟನ್ನು ಹೇಗೆ ಮ್ಯಾನೇಜ್ ಮಾಡಿದ್ದಾರೆ ಅಂತ. ಸ್ಟೂಡೆಂಟ್ ಲೀಡರ್ಸ್ ಆರ್ ನಾಟ್ ಪ್ರಿಪೇರ್ಡ್ ಟು ಗೋ ಟು ಜೈಲ್. ಆ ಸ್ಟೂಡೆಂಟ್ ಲೀಡರ್ಸ್ ಅವ್ರು ಯಾರೂ ಜೈಲಿಗೆ ಹೋಗೋಕ್ಕೆ ಇಷ್ಟ ಇರಲ್ಲ. ಯಾಕೆಂತಂದರೆ ಜೈಲಿಗೆ ಹೋಗ್ಬಿಟ್ರೆ ಮತ್ತೆ ಯಾರೂ ಪ್ರೊಟೆಸ್ಟ್ ಮಾಡೋಕ್ಕಿರಲ್ಲ ಅಂಥೇಳಿ ಅವರು ಬಹಳ ಟೆಕ್ನಿಕ್ ಆಗಿ ಆ ಪ್ರೊಟೆಸ್ಟನ್ನು ಮಾಡ್ತಾರೆ. ದೇ ಡಿಡಂಟ್ ವಾಂಟ್ ಟು ಗಿವ್ ಎನಿ ಟ್ರಬಲ್ ಟು ದ ಪೊಲೀಸ್. ಅವರು ಪೊಲೀಸ್ಗೆ ಟ್ರಬಲ್ ಕೂಡ ಕೊಡೋಕ್ಕೆ ಇಷ್ಟ ಇರೋದಿಲ್ಲ. ಸೊ ದೇ ಡಿಡ್ ಸೈಲೆಂಟ್ ಎಜಿಟೇಷನ್. ಸುಮ್ಮನೆ ಸೈಲೆಂಟಾಗಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಯಾರಿಗೂ ಸಹ ಏನೂ ಮಾತು ಕೂಡ ಆಡೋದಿಲ್ಲ, ಯಾರಿಗೂ ಏನು ಇದು ಮಾಡೋದಿಲ್ಲ. ಇಫ್ ವೈಲೆಂಟ್ ದೇ ವುಡ್ ಬಿ ಬೀಟನ್ ಅಪ್ ಬೈ ಪೊಲೀಸ್ ಆ್ಯಂಡ್ ಹಾಲ್ಡ್ ಅವೇ ಟು ದ ಜೈಲ್. ಅವ್ರೇನಾದ್ರು ಸ್ವಲ್ಪ ವೈಲೆಂಟಾಗಿ ಹಿಂಸೆ ಮಾಡಿದರೆ ಅವ್ರನ್ನ ಜೈಲೊಳಗೆ ಹಾಕ್ಬಿಡ್ತಿದ್ರು ಹೊಡೆದು. ಆದರೆ ಅವ್ರು ಏನು ಹಿಂಸೆನೇ ಮಾಡಲಿಲ್ಲ, ಹಾಗಾಗಿ ಪೊಲೀಸರಿಗೂ ಭಾಳ ಗಾಬರಿ ಆಯಿತು, ಇದೇನಪ್ಪ ಇವ್ರು ಏನೂ ಮಾಡಲೇ ಇಲ್ಲ ಅಂತೇಳಿ. ಹಾಗಾಗಿ ಸ್ಟೂಡೆಂಟ್ ಲೀಡರ್ಸ್ ಅವರು ಪ್ರೊಟೆಸ್ಟನ್ನು ಮ್ಯಾನೇಜ್ ಮಾಡಿದರು. ಇಲ್ಲಿ ಆರ್ ಅಥವಾ ಕ್ವಶನ್ ಇದೆ, ಹೌ ಕುಡ್ ಡಿಕ್ಕಿ ಡೋಮ್ ಅಚೀವ್ ದ ಗ್ರೇಟ್ ಫೀಟ್ ಈವನ್ ವಿತ್ ಹರ್ ಹಾರ್ಡ್ಶಿಪ್ಸ್? ಸೊ ಹಾರ್ಡ್ಶಿಪ್ ಇದ್ರೂ ಸಹ ಡಿಕ್ಕಿ ಡೋಮ್ ಹೇಗೆ ಅಚೀವ್ ಮಾಡಿದರು ಅಂತಕ್ಕಂಥದ್ದು. ಡಿಕ್ಕಿಡೋಮ್ ನೆವರ್ ಫೆಲ್ಟ್ ಮೌಂಟೇನಿಯರಿಂಗ್ ಎ ಟಫ್ ಸ್ಪೋರ್ಟ್. ಮೌಂಟೇನ್ ಕ್ಲೈಮ್ ಮಾಡ್ತಕ್ಕಂಥದ್ದು ಡಿಕ್ಕಿಡೋಮ್ಗೆ ಯಾವುದು ಟಫ್ ಅಂತ ಅನ್ನಿಸ್ಲೇ ಇಲ್ಲ. ಶಿ ಹ್ಯಾಡ್ ಝೀಲ್ ಫಾರ್ ವರ್ಕ್, ಅಂದರೆ ಡೆಡಿಕೇಶನ್ ಇತ್ತು ವರ್ಕಲ್ಲಿ. ಶಿ ವಾಸ್ ಡಿಟರ್ಮಿನ್ಡ್ ಆ್ಯಂಡ್ ಸಿನ್ಸಿಯರ್ ಇನ್ ಬಿಯರಿಂಗ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಸೊ ತನ್ನ ಮೇಲಿದ್ದಂತಹ ರೆಸ್ಪಾನ್ಸಿಬಿಲಿಟೀಸನ್ನು ನೆನಪು ಮಾಡಿಕೊಂಡವರು ಅದನ್ನು ಭಾಳ ಸಿನ್ಸಿಯರಾಗಿ ವರ್ಕ್ ಮಾಡ್ತಾಯಿದ್ರು. ಶಿ ನ್ಯೂ ದಟ್ ಸಕ್ಸಸ್ ಫಾಲೋಸ್ ದ ಹಾರ್ಡ್ ವರ್ಕ್. ಅವಳಿಗೆ ಗೊತ್ತಿತ್ತು ಹಾರ್ಡ್ ವರ್ಕಿಂದನೇ ಸಕ್ಸಸ್ ಆಗೋದು ಅಂತ. ಆ್ಯಂಡ್ ಡೆಡಿಕೇಶನ್ ಫ್ರಮ್ ಹರ್ ಅರ್ಲಿಯರ್ ಹಾರ್ಡ್ಶಿಪ್ಸ್ ಆಫ್ ಲೈಫ್. ಮೊದಲೇ ಅವಳಿಗೆ ಜೀವನದಲ್ಲಿ ಬಂದಂಥ ಕಷ್ಟಗಳಿಂದ ಅವಳು ಪಾಠವನ್ನು ಕಲ್ತಿದ್ಲು, ಅದಕ್ಕೋಸ್ಕರ ಅವಳು ಅಚೀವ್ಮೆಂಟನ್ನು ಮಾಡಿದ್ಲು. ವಾಟ್ ವಾಸ್ ದೇರ್ ಇನ್ ದ ಮಿಸ್ಟೀರಿಯಸ್ ಪಾರ್ಸಲ್? ವಾಟ್ ಸಸ್ಪೆನ್ಷನ್ ಡಿಡ್ ದ ಪೊಲೀಸ್ ಹ್ಯಾವ್ ಅಬೌಟ್ ದಟ್? ಸೊ ಆ ಮಿಸ್ಟೀರಿಯಸ್ ಪಾರ್ಸಲಲ್ಲಿ ಏನಿತ್ತು, ಪೊಲೀಸು ಯಾಕೆ ಸಸ್ಪೆನ್ಷನನ್ನು ಮಾಡಿದರು ಅಂತಕ್ಕಂಥದ್ದು. ಸೊ ಅಲ್ಲಿ ಆ ತಂದಂಥ ಪಾರ್ಸಲಲ್ಲಿ ಇದ್ದಿದ್ದೇನಿತ್ತಲ್ಲಿ, ಇಟ್ ಕಂಟೈನ್ಡ್ ಎ ಸೈಕ್ಲೋಸ್ಟೈಲ್ ಮೆಷಿನ್, ಪ್ರಿಂಟ್ ಆಗ್ತಕ್ಕಂಥ ಮೆಷಿನ್ ಇತ್ತು, ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಸಸ್ಪೆಕ್ಟ್ ಆಯಿತು. ದ ಪೊಲೀಸ್ ಸಸ್ಪೆಕ್ಟೆಡ್ ದಟ್ ಮೋಹನ್ ಆ್ಯಂಡ್ ಹಿಸ್ ಫ್ಯಾಮಿಲಿ ವರ್ ಮೇಕಿಂಗ್ ಕಾಪೀಸ್ ಆಫ್ ಮಹಾತ್ಮಾಸ್ ಸ್ಪೀಚ್. ಮಹಾತ್ಮ ಗಾಂಧೀಜಿಯ ಭಾಷಣದ ಸ್ಪೀಚನ್ನು ಅವರು ಕಾಪೀಸ್ ಮಾಡಿ ಎಲ್ಲರಿಗೂ ಹಂಚೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಅನುಮಾನ ಪೊಲೀಸರಿಗೆ ಇತ್ತು. ದೇ ಆಲ್ಸೋ ಸಸ್ಪೆಕ್ಟೆಡ್ ದಟ್ ಸಮ್ ಪೀಪಲ್ ವರ್ ಹೈಡಿಂಗ್ ದೇರ್. ಅಲ್ಲಿ ಯಾರೋ ಕೆಲವು ಜನ ಓದ್ಕೊಂಡಿದ್ದಾರೆ ಅಂತ ಅವರು ಸಸ್ಪೆಕ್ಟ್ ಮಾಡ್ಕೊಂಡು ಪೊಲೀಸ್ ಬಂದಿದ್ರು. ಇಲ್ಲಿ ಆರ್ ಅಥವಾ ಕ್ವಶನ್ ಇದೆ, ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡೋಲ್ಮಾಸ್ ಲೈಫ್? ಡೋಲ್ಮಾಸ್ ಲೈಫಿಂದ ಏನು ತಿಳ್ಕೊಬೋದು ನಾವು ಅಂತಂದರೆ, ಕಷ್ಟಪಟ್ಟರೆ ಸಾಧನೆ ಸಾಧ್ಯ ಅಂತ. ವೆನ್ ಎವರ್ ಹರ್ಲ್ಸ್ ಕಮ್, ಹರ್ಲ್ಸ್ ಅಂತಂದರೆ ಕಷ್ಟಗಳು ಬಂದಾಗ, ವಿ ಮಸ್ಟ್ ಫೇಸ್ ದೆಮ್ ಬೋಲ್ಡ್ಲಿ, ಅವನ್ನ ಬೋಲ್ಡ್ ಆಗಿ ಫೇಸ್ ಮಾಡಬೇಕು. ಡೋಲ್ಮಾಸ್ ಡೆಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಝೀಲ್ ಫಾರ್ ದ ವರ್ಕ್ ಈಸ್ ಎಮಿಲಿಯೇಟಿಂಗ್. ಸೊ ಅಲ್ಲಿ ಅವಳು ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದಲೇ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಡೆಡಿಕೇಶನ್ ಇರಬೇಕು, ಕಷ್ಟಪಡ್ಬೇಕಂತಕ್ಕಂಥದ್ದು, ತ್ಯಾಗ ಮನೋಭಾವನೆಯಿಂದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ತಿಳ್ಕೊಬೋದು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಸೊ ಹೌ ಎ ಕವರ್ಡ್ ಬಾಯ್ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್. ಸೊ ಈ ಪಾಠವನ್ನು ನೀವೆಲ್ಲ ಓದಿದ್ದೀರಿ. ಸ್ವಾಮಿ ಹೇಗೆ ಅವನು ಒಂದೇ ನೈಟಲ್ಲಿ ಹೀರೋ ಆಗ್ಬಿಟ್ಟ ಅಂತೇಳಿ. ಸೊ ಅವನು ಹೆದರಿಕೆಯಿಂದ ಕಳ್ಳನನ್ನು ಹಿಡ್ಕೊಳೋಕೆ ದೆವ್ವ ಅಂತ ತಿಳ್ಕೊಂಡು ಆ ಕಳ್ಳನನ್ನು ಹಿಡ್ಕೊಳ್ತಾನೆ. ಆಗ ಆ ಕಳ್ಳನನ್ನು ಎಲ್ಲರೂ ಸಹ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ಆ ಒಬ್ಬ ನಟೋರಿಯಸ್ ಇದನ್ನು ಕಳ್ಳನನ್ನು ಹಿಡಿದಿದ್ದರಿಂದ ಅವರಿಗೆ ಒಂದು ಹೀರೋ ಅಂತಕ್ಕಂಥ ಒಂದು ಪಟ್ಟವನ್ನು ಕೊಡ್ತಾರೆ. ಒಂದೇ ನೈಟಲ್ಲೇ ಸ್ವಾಮಿ ಏನಾಗ್ತಾನೆ, ಹೀರೋ ಆಗ್ತಾನೆ. ಅದರದೇ ಇಲ್ಲಿ ಒಂದಷ್ಟು ಸೆಂಟೆನ್ಸ್ ಇದೆ. ಇವನ್ನೆಲ್ಲ ನೋಡಿಕೊಂಡು ನೀಟಾಗಿ ಯಾವ ರೀತಿ ಆನ್ಸರ್ ಬರೆಯಬಹುದು ಅನ್ನೋದನ್ನು ಪ್ರಿಪೇರ್ ಆಗಿ ಆನ್ಸರನ್ನು ಬರೀರಿ. ನಿಮ್ಮದೇ ಆದ ಸೆಂಟೆನ್ಸಲ್ಲಿ ಬರೆದ್ರೂ ಸಹ ನಿಮಗೆ ಮಾರ್ಕ್ ಸಿಗ್ತದೆ, ಬಟ್ ಮೀನಿಂಗ್ಫುಲ್ ಇರಲಿ ಸೆಂಟೆನ್ಸ್ ಎಲ್ಲದೂ ಅಷ್ಟೇ. ಹೌ ಡಸ್ ದ ಪೊಯೆಟ್ ಮರಿನಾ ಡಿ ಬೆಲಗೆಂಟ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆಫ್ ದ ಲ್ಯಾಂಡ್? ಸೊ ಆ ಫೀಲಿಂಗ್ಸ್ ಆಫ್ ದ ಲ್ಯಾಂಡನ್ನು ಅಲ್ಲಿ ಮರಿನಾ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ಇನ್ ದಿಸ್ ಪಯಮ್ ಅರ್ತ್ ಈಸ್ ದ ಸ್ಪೀಕರ್. ಸೊ ಆ ಪಯಮಲ್ಲಿ ಅರ್ತ್ ತಾನೇ ತನ್ನ ಬಗ್ಗೆ ಹೇಳ್ಕೊತಾ ಇರ್ತಕ್ಕಂಥದ್ದು. ಅರ್ತ್ ಈಸ್ ಸ್ಪೀಕಿಂಗ್ ಟು ದ ರೀಡರ್, ರೀಡರ್ಗೆ ಅರ್ತ್ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಮ್ಯಾನ್ ಥಿಂಕ್ಸ್ ದಟ್ ಈ ಓನ್ಸ್ ಅರ್ತ್. ಅಂದರೆ ಅಲ್ಲಿ ಅರ್ತ್ ಏನು ಹೇಳ್ತಾ ಇದೆ ಅಂದರೆ, ಮನುಷ್ಯ ನನ್ನನ್ನು ಆಳ್ತಾ ಇದ್ದೀನಿ ಅಂತ ಮನುಷ್ಯ ಹೇಳ್ಕೊಳ್ತಾ ಇದ್ದಾನೆ. ಪೀಪಲ್ ಬೈ ಲ್ಯಾಂಡ್ ಡ್ರಿಲ್ ಹೋಲ್ಸ್. ಅವರು ಲ್ಯಾಂಡನ್ನು ಬೈ ಮಾಡ್ತಾರೆ, ಅದರಲ್ಲಿ ಹೋಲ್ಸ್, ಡ್ರಿಲ್ ಹೋಲ್ಸ್ ಅಂದರೆ ಬೋರ್ಗಳನ್ನು ಹಾಕ್ತಾರೆ. ಪೀಪಲ್ ಫುಟ್ ಫೆನ್ಸಸ್, ಅದಕ್ಕೆ ಫೆನ್ಸ್ಗಳನ್ನು ಹಾಕ್ತಾರೆ. ಸೋಲ್ಜರ್ಸ್ ಫೈಟ್ ವಿತ್ ಗನ್ಸ್. ಸೊ ಇದೇ ನೆಲದ ಮೇಲೆ ನಿಂತು ಸೋಲ್ಜರ್ಸು ಫೈಟ್ ಮಾಡ್ತಾರೆ. ವಿತ್ ಚೋಕ್ಸ್ ದ ಲ್ಯಾಂಡ್. ಸೊ ಅವರು ನೆಲಕ್ಕೂ ಸಹ ಗುಂಡನ್ನು ಹಾರಿಸ್ತಾರೆ. ವೆನ್ ಪೀಪಲ್ ಪ್ಲೋ ಹರ್, ಪೀಪಲ್ ಉಳುತ್ತಾರೆ, ಆ ನೇಗಿಲನ್ನು ಹಾಕಿ ಉಳುತ್ತಾರೆ ಆ ಭೂಮಿಯನ್ನು. ಶಿ ಗಿವ್ಸ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್. ಅಷ್ಟೆಲ್ಲ ಮಾಡಿದ್ರೂ ಸಹ ಆ ಅರ್ತ್ ಏನು ಮಾಡ್ತಾರೆ, ಫ್ರೂಟ್ಸ್ ಮತ್ತು ಫ್ಲವರ್ಸನ್ನು ಕೊಡ್ತಾರೆ. ಸಮ್ ಕಮ್ ವಿತ್ ಗನ್ಸ್ ಆ್ಯಂಡ್ ಟ್ರೈ ಟು ಫೆನ್ಸ್ ಹರ್. ಭಾಳ ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ, ಗನ್ ತೊಗೊಂಬಂದು ಆ ಅರ್ಥ್ಗೆ ಫೆನ್ಸನ್ನು ಹಾಕಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಪೀಪಲ್ ಡು ನಾಟ್ ನೋ, ನೋ ಒನ್ ಕ್ಯಾನ್ ಫೆನ್ಸ್ ಹರ್. ಸೊ ಅವರು ಸ್ವಲ್ಪ ಜಾಗಕ್ಕೆ ಫೆನ್ಸ್ ಹಾಕ್ಬೋದು ಹೊರತು ಇಡೀ ಭೂಮಿಗೆ ಫೆನ್ಸ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಶಿ ಕ್ಯಾನ್ ಪನಿಷ್ ದ ಪೀಪಲ್. ಸೊ ಅರ್ತ್ ಪನಿಷ್ ಮಾಡ್ಬೋದು. ಶಿ ವಾಸ್ ಪೇಷೆಂಟ್ಲಿ ಫಾರ್ ಮೆನ್ ಟು ರಿಯಲೈಸ್. ಆದರೆ ಮನುಷ್ಯ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ತ್ ಕಾಯ್ತಾ ಇದೆ. ದಿಸ್ ಈಸ್ ದ ಫೀಲಿಂಗ್ ಆಫ್ ದ ಲ್ಯಾಂಡ್ ಒಂದು ಪಯಮಲ್ಲಿ ಇರ್ತಕ್ಕಂಥದ್ದು. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ 3 ಕ್ವಶನ್ಸ್ ಇದೆ 4 ಮಾರ್ಕ್ಸ್ದು. ಬೆಹಂಜಿ "Aap theek hai?" he asked, but there was no responses and no helps inside. So, ee vandu idanna extract anna odkondu il questions answer madbeku. Who is he here? Behanji aap theek hai? He andre yaru illi? Behanji neevu sariyagidira anta keltakantandu yaar keltaridu? He andre yaru? He is here Baleshwar Mishra. Baleshwar alli bidirtakanta yuvati en bidirtalo avalanna kelodrinda he anta. What does Behanji refers to? Behanji andre yarige? Andre tangi anta keltakantaddu. So Roma Talraj al bidirtalala avalige Behan antakantadana refer marta idare. And also why there was no response? Yake response enu barlilla antandre there was no response anta kottidare. Because she was unconscious. Avalu already unconscious agi bidirtale adukoskara avalu enu response anna madodilla. So, ee tara illi ee extract anna kottu illi irtakanta words gala melene question anna keltare, aa question ge neevu sariyagi answer anna madbekaste. So next one nodona. The trees in that orchard are not mine, Senar. So nodri aa orchard alli iro tree nannavalla anta helta idare. So what do you mean by Senar? Senar andre yarige helta irtakantaddu? Senar anta helide yarige? The American people, a word respect like Mr. in English. So alli senar andre respectful agi heltakanta word adu. According to Don Alsemo, who did the trees belong? A Don Alsemo bagge reeti nalli avana expectation prakara trees yarige seriddu antakantaddu. The trees belong to the children of the Rio and Medio. ಯಾಕೆಂದ್ರೆ ಅವರು ಪ್ರತಿಯೊಬ್ಬರು ಹುಟ್ಟಿದಾಗಲೂ ಒಂದೊಂದು ಟ್ರೀ ಹಾಕಿರೋದ್ರಿಂದ ಅದು ಆ ಟ್ರೀಸು ಆ ಚಿಲ್ಡ್ರನ್ಗೆ ಸೇರಿದ್ದು. ವೈ ಡಿಡ್ ಈ ಫೀಲ್ ಸೋ? ಯಾಕೆ ಅವನು ಆ ರೀತಿ ಹೇಳ್ತಾನೆ ಅಂತಂದರೆ, ಬಿಕಾಸ್ ಎವ್ರಿ ಟೈಮ್ ಎ ಚೈಲ್ಡ್ ವಾಸ್ ಬಾರ್ನ್, ಮಗು ಹುಟ್ಟಿದಾಗಲೆಲ್ಲೂ ಸಹ ಒಂದೊಂದು ಟ್ರೀನ ಪ್ಲ್ಯಾಂಟ್ ಮಾಡ್ತಾ ಹೋಗಿದ್ರಿಂದ ಆ ಟ್ರೀ ಆ ಮಕ್ಕಳಿಗೆ ಸೇರಬೇಕಾಗಿದ್ದು ಅಂತ ಅವನು ಹೇಳ್ತಾನೆ. ಆ್ಯಂಡ್ ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ಯು ದೆರ್ ಓನ್. ಸೊ ಇಲ್ಲಿ ಈ ಒಂದು ಎಕ್ಸ್ಟ್ರಾಕ್ಟ್ಗೆ ಕ್ವಶನ್, ಹೂ ಡಸ್ ಚಿಲ್ಡ್ರನ್ ರೆಫರ್ ಟು? ಇಲ್ಲಿ ಚಿಲ್ಡ್ರನ್ ಅಂದರೆ ಯಾರಿಗೆ ರೆಫರ್ನ ಮಾಡಿದ್ದಾರೆ? ಯು ಸಿ ದ ಸೋಲ್ಜರ್ಸ್. ಆ ಸೋಲ್ಜರ್ಸ್ಗೆ ಚಿಲ್ಡ್ರನ್ ಅಂದರೆ ಇಲ್ಲಿ ರೆಫರ್ ಮಾಡಿರ್ತಕ್ಕಂಥದ್ದು ಸೋಲ್ಜರ್ಸ್ಗೆ. ಹೂಸ್ ಚಿಲ್ಡ್ರನ್ ವರ್ ದೇ? ಅವರು ಯಾರ ಚಿಲ್ಡ್ರನ್ ಅವರು? ದ ಮದರ್ ಇಂಡಿಯಾ. ಮದರ್ ಇಂಡಿಯಾದ ಚಿಲ್ಡ್ರನ್ ಅವರು. ವೈ ಡಿಡ್ ದೇ ಡೈ? ಯಾಕೆ ಸಾಯ್ತಾರೆ ಅವರು? ದೇ ಡೈಡ್ ಫಾರ್ ದ ಫ್ರೀಡಮ್ ಆಫ್ ಅವರ್ ಕಂಟ್ರಿ. ಆ ಕಂಟ್ರಿಗೆ ಫ್ರೀಡಮ್ ತರಲಿಕ್ಕೋಸ್ಕರ ಅವರು ಸಾಯ್ತಾರೆ. ಸೊ ಇಲ್ಲಿ ಚಿಲ್ಡ್ರನ್ ಅಂತಂದರೆ ಭಾರತ ಮಾತೆಯ ಮಕ್ಕಳು ಅಂತಕ್ಕಂಥದ್ದನ್ನು ಇಲ್ಲಿ ರೆಫರ್ ಮಾಡಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್, ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ನಾವು ಈಗ ತಾನೇ ನೋಡಿದ್ದೀವಿ ಒಂದು ಕ್ವಶನಲ್ಲಿ ಅರ್ತ್ ಬಗ್ಗೆ ಈ ಒಂದು ಪಯಮಲ್ಲಿ ಇರ್ತಕ್ಕಂಥದ್ದು. ಹೂ ಕೆನಾಟ್ ಪುಟ್ ಫೆನ್ಸ್ ಅರೌಂಡ್ ದ ಅರ್ತ್? ಯಾರು ಫೆನ್ಸ್ ಅರ್ಥ್ಗೆ ಫೆನ್ಸ್ ಹಾಕೋಕ್ಕಾಗಲ್ಲ ಅಂದರೆ ಪೀಪಲ್ ಕೆನಾಟ್ ಪುಟ್ ಫೆನ್ಸ್ ಅರೌಂಡ್ ದ ಅರ್ತ್. ಅದು ಸ್ವಲ್ಪ ಜಾಗಕ್ಕೆ ಹಾಕೋಬೋದು, ಇಡೀ ಅರ್ಥ್ಗೇನೆ ಫೆನ್ಸ್ ಹಾಕ್ಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು ಅದರ ಅರ್ಥ. ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್ ಎಕ್ಸ್ಪ್ರೆಸ್ಡ್ ಹಿಯರ್? ಸೊ ಆ ಸ್ಪೀಕರ್ ಇಲ್ಲಿ ಕೈ ಹೇಳ್ತಾ ಇರ್ತಕ್ಕಂಥ ಸ್ಪೀಕರ್ ಯಾರಿದ್ದಾರೆ? ಅರ್ತ್ ಸ್ಪೀಕರು. ಅದರ ಮೂಡ್ ಏನು ಅಂತಂದರೆ ದ ಅರ್ತ್ ಈಸ್ ಇನ್ ದ ಮೂಡ್ ಆಫ್ ಸೆಲ್ಫ್ ಅಸರ್ಟೇಷನ್. ಅಂದರೆ ತಾನೇ ಸ್ವತಃ ತನ್ನನ್ನು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು, ತನ್ನ ಒಂದು ಸ್ಥಿತಿಯನ್ನು ಹೇಳ್ಕೊಳ್ತಾ ಇರ್ತಕ್ಕಂಥದ್ದನ್ನು ಆ ಮೂಡಲ್ಲಿ ಇರ್ತಕ್ಕಂಥದ್ದು. ವೈ ಕೆನಾಟ್ ವಿ ಪುಟ್ ಎ ಫೆನ್ಸ್ ಅರೌಂಡ್ ದ ಅರ್ತ್? ಯಾಕೆ ಆಗೋದಿಲ್ಲ ಫೆನ್ಸ್ ಹಾಕ್ಲಿಕ್ಕೆ ಅಂತಂದರೆ ದ ಅರ್ತ್ ಈಸ್ ರೌಂಡ್, ಅಟ್ ಈಸ್ ಆಲ್ಮೋಸ್ಟ್ ಕವರ್ಡ್ ವಿತ್ ವಾಟರ್. ಸೊ ಅರ್ತ್ ಸುತ್ತ ಯಾಕಪ್ಪ ಫೆನ್ಸ್ ಆಗಲ್ಲ ಅಂತಂದರೆ ಮೋಸ್ಟ್ ಆಫ್ ಆಲ್ ಅರ್ಥ್ನ 70% ಇದರ ವಾಟರಿಂದ ಕವರ್ ಆಗಿರೋದ್ರಿಂದ ಅರ್ಥ್ಗೆ ಪೂರ್ತಿ ನಾವು ಫೆನ್ಸ್ ಹಾಕಲಿಕ್ಕೆ ಸಾಧ್ಯ ಇಲ್ಲ. So given below a profile of Dr. Nagabhushan, write a paragraph using the clues. So ಇಲ್ಲಿ ಒಂದು ಪ್ರೊಫೈಲ್ ಬರೀಲಿಕ್ಕೆ ಕೊಟ್ಟಿರ್ತಾರೆ. ಸೊ ಆ ಪ್ರೊಫೈಲ್ನ ಒಂದು ಪ್ಯಾರಾಗ್ರಾಫ್ ಮಾಡಿ ಬರೀಬೇಕು. ಇಲ್ಲೊಂದು ಪ್ರೊಫೈಲ್ ಇದೆ. ಏಜು 45 years, ಕ್ವಾಲಿಫಿಕೇಷನ್ MBBS, ಡೆಸಿಗ್ನೇಷನ್ನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ದ ಮೆಡಿಸಿನ್ನು, ಪ್ಲೇಸ್ ಆಫ್ ವರ್ಕು ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರು, ಸ್ಪೆಷಲೈಸೇಷನ್ನು ಮೆಡಿಸಿನ್ ಆ್ಯಂಡ್ ಡಯಾಬಿಟೀಸು, ಲೆಂತ್ ಆಫ್ ದ ಸರ್ವಿಸು 18 years, ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ ವರ್ಕ್ಸ್ ರೌಂಡ್ ದ ಕ್ಲಾಕ್, ಅಂದರೆ ಗಡಿಯಾರದ ಜೊತೆಗೆ ಕೆಲಸ ಮಾಡ್ತಾರೆ ಅಂದ್ರೆ ಅರ್ಥ, ಯಾವಾಗಲೂ 24x7 ಕೆಲಸ ಮಾಡ್ತಾರೆ ಅಂತ. ಗಿವ್ ಸ್ಪೆಷಲ್ ಅಟೆನ್ಷನ್ ಟು ಪೂರ್, ಬಡವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಇವರು ಹೆಸರು ಮಾಡಲಿಕ್ಕೆ ಸಾಧ್ಯ. ಇದಿಷ್ಟು ಡೀಟೇಲ್ಸನ್ನು ಯೂಸ್ ಮಾಡಿಕೊಂಡು ಡಾಕ್ಟರ್ ನಾಗಭೂಷಣ್ ಬಗ್ಗೆ ನೀವೊಂದು ಪ್ರೊಫೈಲನ್ನು ರೆಡಿ ಮಾಡಬೇಕು. ನೋಡ್ರಿ ಪ್ರೊಫೈಲ್ ಅಂದ್ರೆ ಏನು ರೆಡಿ ಮಾಡಬೇಕು, ಒಂದು ಪ್ಯಾರಾಗ್ರಾಫ್ ಅನ್ನು ನೀವು ರೆಡಿ ಮಾಡಬೇಕಾಗ್ತದೆ. ಸರಿ, ಇದು ಪ್ರೊಫೈಲ್ ಕೊಟ್ಟಿರೋದನ್ನು ಯೂಸ್ ಮಾಡ್ಕೊಂಡು ಒಂದು ಪ್ಯಾರಾಗ್ರಾಫ್ ಆನ್ಸರ್ನ ಬರೀಬೇಕು. ಹೌ ಕ್ಯಾನ್ ಯು ರೈಟ್ ದಿಸ್ ಒನ್? ಸಿ ಹಿಯರ್, ಡಾಕ್ಟರ್ ನಾಗಭೂಷಣ್ ಈಸ್ ಎ ಡಾಕ್ಟರ್. ಸೊ ಅವರು ಡಾಕ್ಟರ್ ಆಗಿರ್ತಾರೆ. ಈಸ್ ಏಜ್ ಈಸ್ 45 years. ಈ ಸೆಂಟೆನ್ಸ್ ಮಾಡಿ ಬರಿತಾ ಹೋಗೋದು ಕೊಟ್ಟಿರೋದನ್ನು. ಈಸ್ ಕ್ವಾಲಿಫಿಕೇಶನ್ ಈಸ್ MBBS. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಅಂತಕ್ಕಂಥದ್ದು MBBS ಇತ್ತು, ಇಲ್ಲಿ ಕೊಟ್ಟಿದ್ರು ಅದು ಕ್ವಾಲಿಫಿಕೇಶನ್ ಅಂತ ಮಾತ್ರ ಕೊಟ್ಟಿದ್ರು. ಇದನ್ನ ಏನು ಮಾಡ್ಬೇಕು ನೀವು? ಸೆಂಟೆನ್ಸ್ ಮಾಡಿ ಬರಿತಾ ಹೋಗ್ಬೇಕಷ್ಟೇ. ಈಸ್ ಕ್ವಾಲಿಫಿಕೇಶನ್ ಈಸ್ MBBS. ಈಸ್ ಇಲ್ಲಿ ಡೆಸಿಗ್ನೇಷನ್ ಅಂತ ಮಾತ್ರ ಕೊಟ್ಟಿದ್ರು. ಈಸ್ ಡೆಸಿಗ್ನೇಷನ್ ಈಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಅದನ್ನೇ ಸೆಂಟೆನ್ಸ್ ಮಾಡೋದು. ಆ್ಯಂಡ್ ಮೆಡಿಸಿನ್, ಈಸ್ ಪ್ಲೇಸ್ ಆಫ್ ವರ್ಕ್ ಈಸ್ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರು. ಸೊ ಅದನ್ನು ಸೆಂಟೆನ್ಸ್ ಮಾಡೋದು. ಈಸ್ ಸ್ಪೆಷಲೈಸೇಷನ್ ಈಸ್ ಮೆಡಿಸಿನ್ಸ್ ಆ್ಯಂಡ್ ಡಯಾಬಿಟೀಸ್, ಅವ್ರ ಸ್ಪೆಷಲೈಸೇಷನ್. ಈಸ್ ಲೆಂತ್ ಆಫ್ ಸರ್ವಿಸ್ ಈಸ್ 18 years. ಅವ್ರದ್ದು ಲೆಂತ್ ಆಫ್ ಸರ್ವಿಸ್ ಎಷ್ಟಿದೆ? 18 years ಇದೆ. ಯಾತಕ್ಕೆ ಪಾಪ್ಯುಲಾರಿಟಿ? ರೀಸನ್ ಫಾರ್ ಪಾಪ್ಯುಲಾರಿಟಿ ಈಸ್ ವರ್ಕ್ಸ್ ರೌಂಡ್ ದ ಕ್ಲಾಕ್ ಆ್ಯಂಡ್ ಗಿವ್ ಸ್ಪೆಷಲ್ ಅಟೆನ್ಷನ್ ಟು ಪೂರ್. ಇರೋದನ್ನೇ ಸ್ವಲ್ಪ ವರ್ಡ್ಸ್ಗಳನ್ನು ಸೇರಿಸಿ ಬರೆದ್ರೆ ಅದು ಪ್ಯಾರಾಗ್ರಾಫ್ ಆಗ್ತದೆ. ಸೊ ದಿಸ್ ಕ್ಯಾರೀಸ್ 3 marks. ಇಷ್ಟು ಬರೆದ್ರೆ ನಿಮಗೆ 3 marks ಇರ್ತದೆ. ಆ್ಯಂಡ್ ಡೆವಲಪ್ ಎ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇಲ್ಲೊಂದು ಸ್ಟೋರಿ ಕೊಟ್ಟಿಗೆ ಕೆಲವು ಕ್ಲೂಸನ್ನು ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ಒಂದು ಸ್ಟೋರಿನ ನೀವು ಕ್ರಿಯೇಟ್ ಮಾಡಬೇಕು. ನೋಡಿರಿ ಕ್ಲೂಸ್: ಎ ವಿಲೇಜ್, ಎ ಕ್ಲವರ್ ಎಲಿಫೆಂಟ್, ರಿವರ್ ನಿಯರ್ ಬೈ, ಗೋ ಫಾರ್ ಬಾಟ್ ಡೈಲಿ, ಪಾಸಿಂಗ್ ಬೈ ಎ ಟೈಲರ್ ಶಾಪ್, ದ ಟೈಲರ್, ಬನಾನಾಸ್ ಡೈಲಿ, ಒನ್ ಡೇ ನಾಟ್ ಗಿವನ್ ಬನಾನಾ, ಪ್ರಿಕ್ಡ್ ನೀಡಲ್, ಎಲಿಫೆಂಟ್ ಆ್ಯಂಗ್ರಿ, ಕೇಮ್ ವಿತ್ ಮಡ್ಡಿ ವಾಟರ್ ಆ್ಯಂಡ್ ಇಟ್ಸ್ ಟ್ರಂಕ್ ಸ್ಪ್ರೇಡ್ ಟೈಲರ್ ಶಾಪ್ ಡರ್ಟಿ, ಹಿ ರೀಪೇಂಟೆಡ್. ನೋಡಿರಿ, ಇದು ಒಂದು ಸ್ಟೋರಿ. ಈ ಸ್ಟೋರಿನ ಇದನ್ನು ಮಧ್ಯ ಮಧ್ಯೆ ಗ್ಯಾಪ್ ಇರ್ತಕ್ಕಂಥ ವರ್ಡ್ಸನ್ನು ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಸ್ಟೋರಿನ ರೈಟನ್ ಮಾಡಬೇಕು. ಸೊ ನೋಡಿರಿ, ಏನಿದೆ ಸ್ಟೋರಿ? ಒನ್ಸ್ ಎ ಕ್ಲವರ್ ಎಲಿಫೆಂಟ್ ವಾಸ್ ಲಿವಿಂಗ್ ಇನ್ ಎ ವಿಲೇಜ್. ಸೊ ಈ ವಿಲೇಜು ಕ್ಲವರ್ ಎಲಿಫೆಂಟ್ ಇದೆ, ಅದನ್ನೇ ಸೆಂಟೆನ್ಸ್ ಮಾಡಿದ್ದಾರೆ. ದೇರ್ ಈಸ್ ಎ ರಿವರ್ ನಿಯರ್ ಬೈ. ಎ ರಿವರ್ ನಿಯರ್ ಬೈ ಅನ್ನೋದಿದೆ, ದೇರ್ ಈಸ್ ಅನ್ನೋದನ್ನು ಸೇರಿಸಿದರೆ ದೇರ್ ಈಸ್ ಎ ರಿವರ್ ನಿಯರ್ ಬೈ. ಸೊ ಇಟ್ ಈಸ್ ಗೋ ಫಾರ್ ಬಾತ್ ಡೈಲಿ. ಇಲ್ಲಿ ಗೋ ಫಾರ್ ಬಾತ್ ಡೈಲಿ ಅನ್ನೋದನ್ನು ಇಟ್ ಈಸ್ ಅಂತ ಸೇರಿಸಿದ್ದಾರೆ. ಎವ್ರಿ ಡೇ ಆನ್ ದ ವೇ ಇಟ್ ಶುಡ್ ಪಾಸಿಂಗ್ ಓವರ್ ಬೈ ಎ ಟೈಲರ್ ಶಾಪ್. ಆ ಟೈಲರ್ ಶಾಪ್ ಪಕ್ಕದಲ್ಲೇ ಪಾಸ್ ಹಾಕಿ ಹೋಗ್ತಾ ಇತ್ತು. ದ ಟೈಲರ್ ಗಿವ್ಸ್ ಬನಾನಾಸ್ ಟು ದ ಎಲಿಫೆಂಟ್ ಡೈಲಿ. ಅದು ಟೈಲರ್ ಏನು ಮಾಡ್ತಾ ಇದ್ದ? ಡೈಲಿ ಅದಕ್ಕೆ ಬನಾನಾ ಕೊಡ್ತಿದ್ದ. ಬಟ್ ಒನ್ ಡೇ ಟೈಲರ್ ಡಿಡ್ ನಾಟ್ ಗಿವ್ ಬನಾನಾ. ಟೈಲರ್ ಒಂದು ದಿವಸ ಬನಾನಾನ ಕೊಡಲಿಲ್ಲ. ಇನ್ಸ್ಟೆಡ್ ಟು ಕೀಪ್ ಕ್ವೈಟ್ ಈ ಪ್ರಿಕ್ಡ್ ದ ಎಲಿಫೆಂಟ್ ಬೈ ಎ ನೀಡಲ್. ಸೊ ಅದು ಗಲಾಟೆ ಮಾಡ್ತಾ ಇತ್ತು ಅಂತಂದ್ಬಿಟ್ಟು ಅದನ್ನು ಕೀಪ್ ಕ್ವೈಟ್ ಮಾಡಲಿಕ್ಕೆ ಆ ಎಲಿಫೆಂಟ್ಗೆ ಏನು ಮಾಡ್ದೆ? ನೀಡಲು ತಗೊಂಡು ಚುಚ್ಬಿಟ್ಟ. ದ ಎಲಿಫೆಂಟ್ ಬಿಕೇಮ್ ಆ್ಯಂಗ್ರಿ. ಸೊ ಇಲ್ಲಿ ಎಲಿಫೆಂಟ್ ಆ್ಯಂಗ್ರಿ ಅಂತ ಇದೆ, ಎಲಿಫೆಂಟ್ ಬಿಕೇಮ್ ಆ್ಯಂಗ್ರಿ ಆ್ಯಂಡ್ ಬ್ರಾಟ್ ಸಮ್ ಮಡ್ಡಿ ವಾಟರ್ ಇನ್ ಇಟ್ಸ್ ಟ್ರಂಕ್. ಅದೇನು ಮಾಡ್ತು? ಅಲ್ಲಿ ಕೆಸರು ನೀರನ್ನು ತಗೊಂಬಂದ್ಬಿಡ್ತು, ಮಡ್ಡಿ ವಾಟರ್ನ ಅದರ ಟ್ರಂಕಲ್ಲಿ ಸೊಂಡಲ್ಲಿ. ಸ್ಪ್ರೇಡ್ ಆನ್ ದ ಟೈಲರ್ ಶಾಪ್. ಇಲ್ಲಿ ಆ ಟೈಲರ್ ಶಾಪ್ ಮೇಲೆ ಸ್ಪ್ರೇ ಮಾಡ್ತು. ಅವನ ಕೆಲಸ ಏನು? ಬಟ್ಟೆಗಳು, ಹೊಸ ಹೊಸ ಬಟ್ಟೆಗಳು ಇರ್ತವೆ. ಸೊ ದ ಶಾಪ್ ಬಿಕಮ್ ವೆರಿ ಡರ್ಟಿ. ದ ಟೈಲರ್ ರಿಪೆಂಟೆಡ್ ಫಾರ್ ಇಟ್ ಹಿಸ್ ಆಕ್ಷನ್. ಸೊ ಅವನು ತನ್ನ ಕೆಲಸಕ್ಕೆ ಅವನಿಗೆ ಬೇಜಾರಾಯಿತು. ಅಯ್ಯೋ ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತ ಅನ್ಕೋತಾನೆ. ಈ ಥರ ಒಂದು ಕ್ಲೂ ಕೊಟ್ಟಿದ್ದಾಗ ಅದನ್ನು ಕತೆ ಮಾಡಿ ನೀವು ಬರಿಬೇಕು. So next one, study the picture given below, write the description in a paragraph. ಇಲ್ಲೊಂದು ಪಿಕ್ಚರ್ ಕೊಟ್ಟಿರ್ತಾರೆ, ಅದನ್ನು ಆ ಡಿಸ್ಕ್ರಿಪ್ಷನ್ನ ಅದು ಒಂದು ಪ್ಯಾರಾದ ಮಾಡಿ ಬರೀಬೇಕು. ಇದು ಏನಿದೆ ನೋಡಿರಿ, ಈ ಫಿಗರಲ್ಲಿ ಏನಿದೆ? ಯಾರೋ ಕಾರ್ ಡ್ರೈವರ್ ಬರ್ತಾ ಇದ್ದಾನೆ, ಇಲ್ಲೊಂದು ಹುಡುಗಿ ಕಾರ್ಗೆ ಸಿಕ್ಕೊಂಡ್ಬಿಟ್ಟಿದ್ದಾಳೆ, ಎಲ್ಲರೂ ಜನ ಬಂದು ನೋಡ್ತಾ ಇದ್ದಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕು? ಒಂದು ಸ್ಮಾಲ್ ಸ್ಟೋರಿ ಥರ ಒಂದು ಡಿಸ್ಕ್ರಿಪ್ಷನನ್ನು ಬರೀಬೇಕು. ಏನು ಬರಿಬೋದು? ದ ಪಿಕ್ಚರ್ ಈಸ್ ಅನ್ ಆಕ್ಸಿಡೆಂಟ್ ಸೀನ್. ಇದೊಂದು ಆಕ್ಸಿಡೆಂಟ್ ಸೀನು. ಎ ಸ್ಕೂಲ್ ಗೋಯಿಂಗ್ ಗರ್ಲ್ ಈಸ್ ಹಿಟ್ ಬೈ ಎ ಕಾರ್. ಸ್ಕೂಲ್ಗೆ ಹೋಗ್ತಾ ಇದ್ದಂಥ ಹುಡುಗಿ, ಬ್ಯಾಗ್ ಎಲ್ಲ ಇರೋದ್ರಿಂದ ಸ್ಕೂಲ್ ಗರ್ಲು ಅದು ಕಾರ್ಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಕಾರ್ ಅವಳಿಗೆ ಬಡಿಸಿದ್ದಾರೆ. ಶಿ ಆಸ್ ಫಾಲನ್ ಆನ್ ದ ರೋಡ್. ಅವಳು ರೋಡ್ ಮೇಲೆ ಫಾಲನ್ ಆಗಿದ್ದಾಳೆ. ದ ಬುಕ್ಸ್ ಆರ್ ಸ್ಪ್ರೆಡ್ ಆನ್ ದ ರೋಡ್. ಇಲ್ಲಿ ಬುಕ್ಸ್ ಎಲ್ಲ ರೋಡಲ್ಲಿ ತುಂಬ ಇಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಆ್ಯಂಡ್ ಶಿ ಈಸ್ ವೂಂಡೆಡ್, ಅಂದರೆ ಅವಳಿಗೆ ಗಾಯ ಆಗಿರ್ತದೆ. ಪೀಪಲ್ ಆರ್ ರಶಿಂಗ್ ಟು ಹೆಲ್ಪ್ ಹರ್. ಎಲ್ಲ ಜನಗಳು ಏನು ಮಾಡ್ತಾ ಇದ್ದಾರೆ? ಅವ್ರ ಕಡೆ ಬರ್ತಾ ಇದ್ದಾರೆ ಹೆಲ್ಪ್ ಮಾಡಲಿಕ್ಕೆ. ವಿ ಶುಡ್ ಬಿ ಕಾಶಿಯಸ್ ವೈಲ್ ಕ್ರಾಸಿಂಗ್ ದ ರೋಡ್. ಅಂದರೆ ಇದಕ್ಕೆ ಅರ್ಥ ಏನು ಹೇಳಬೇಕು? ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನಾವು ಭಾಳ ಹುಷಾರಾಗಿ ಕ್ರಾಸ್ ಮಾಡಬೇಕು. ವಿ ಶುಡ್ ಲೆಂಡ್ ಹೆಲ್ಪಿಂಗ್ ಹ್ಯಾಂಡ್ ಟು ದ ನೀಡಿ. ಈ ಥರ ಏನಾರು ಆದಾಗ ಹೆಲ್ಪ್ ಮಾಡಲಿಕ್ಕೆ ನಾವು ಹೋಗಬೇಕು. ಅವ್ರಿಗೆ ಏನಾದ್ರು ನಮಗೆ ಬೇರೆಯವ್ರಿಗೆ ಏನಾದರೂ ನಮಗೇನಪ್ಪ ಅಂತೇಳಿ ಸುಮ್ಮನಿರಬಾರ್ದು. ಇದು ಈ ಒಂದು ಪಿಕ್ಚರ್ನ ಸ್ಟೋರಿ. ಅದರದ ಡಿಸ್ಕ್ರಿಪ್ಷನ್ ಈ ಥರ ನಿಮಗೆ ಕೊಟ್ಟಾಗಲೂ ಸಹ ನೀವು ಬರೀಬೇಕು ಆ ಪಿಕ್ಚರ್ನ ನೋಡಿಕೊಂಡು. ಸೊ ದೆನ್ ಕೋಟೆಡ್ ಫಾರ್ ಮೆಮೊರಿ ಇಲ್ಲಿ ಪಯಮ್ಸನ್ನು ಕೊಟ್ಟಿರ್ತಾರೆ. ಸೊ ಗ್ಯಾಪ್ ಕೊಟ್ಟಿರ್ತಾರೆ, ಗ್ಯಾಪನ್ನು ನೀವೇನು ಮಾಡಬೇಕು, ಫಿಲ್ ಮಾಡಬೇಕು. 4 ಮಾರ್ಕ್ಸ್ ಇರ್ತದೆ, ಆರ್ ಆಪ್ಷನ್ ಇರ್ತದೆ. ಎರಡರಲ್ಲಿ ಯಾವ್ದಾರ ಒಂದು ಪಯಮನ್ನು ಫಿಲ್ ಮಾಡಬೇಕು. ಸೊ ಒಂದೊಂದು ಲೈನ್ಗೆ ಒಂದೊಂದು ಮಾರ್ಕ್ಸ್ ಇರ್ತದೆ. ಸೊ ಇದರಲ್ಲಿ ಇದು ಫಸ್ಟ್ ಪಯಮ್ನ ಲೈನು, ಇದು ಸೆಕೆಂಡ್ ಪಯಮ್ನ ಲೈನು. ಇವೆರಡರಲ್ಲಿ ನಿಮ್ಗೆ ಯಾವ್ದು ಈಸಿ ಅನ್ನಿಸ್ತದೋ ಅದನ್ನು ನೀವು ಬರಿಬೋದು. ಬರೆದ್ರೆ ನಿಮ್ಗೆ 4 ಮಾರ್ಕ್ಸ್ ಸಿಗ್ತದೆ. ಇಲ್ಲಿ ಫುಲ್ ಸ್ಟಾಪು, ಕಾಮ, ಇನ್ವರ್ಟೆಡ್ ಕಾಮ ಇದೆಲ್ಲ ಏನಿರ್ತದೋ ಅವೆಲ್ಲವನ್ನೂ ಕರೆಕ್ಟಾಗಿ ಬರೆದ್ರೆ ನಿಮಗೆ 4 ಮಾರ್ಕ್ಸು. ಅವು ಯಾವನ್ನೂ ಬಿಡಬಾರ್ದು, ಎಲ್ಲೆಲ್ಲಿ ಸಿಂಬಲ್ಸ್ ಇರ್ತದೋ ಅದನ್ನೆಲ್ಲ ಯೂಸ್ ಮಾಡಿ ಕರೆಕ್ಟಾಗಿ ಬರೀಬೇಕಷ್ಟೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಈ ಪ್ಯಾಸೇಜನ್ನು ಓದ್ಕೊಂಡು ಈ ಕ್ವಶನ್ಗೆ ಆನ್ಸರನ್ನು ಮಾಡಬೇಕು. So tiger is one of the biggest members of the cat family. This magnificent animal ranges through Asia, Sumatra and Java, but it is in dangerous extinction in all of its haunts due to acts of the folly by human beings like cutting down the forest, large scale poaching for tiger skin, bones for medicine purpose and several other activities. ಅಂದರೆ ಟೈಗರ್ಸು ಬಹಳ ಟೈಗರ್ಸನ್ನು ಜನ ಕೊಲ್ತಾ ಇದ್ದಾರೆ, ಮರಗಳನ್ನು ಕಡಿತಾ ಇರೋದ್ರಿಂದ ಟೈಗರ್ಗೆ ಬದುಕೋದು ಕಷ್ಟ ಆಗ್ತಾ ಇದೆ. ಇಟ್ ಈಸ್ ಇನ್ ಎಕ್ಸ್ಟಿಂಕ್ಷನ್ ಪೊಸಿಷನ್, ಅಲ್ಲೇ ಅಂತ್ಯದ ಪರಿಸ್ಥಿತಿನಲ್ಲಿ, ಅದು ಅಂಚಿನ ಪರಿಸ್ಥಿತಿಯಲ್ಲಿ, ಅಳಿವಿನ ಅಂಚಿನ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದನ್ನು ಒಂದು ಸ್ಟೋರಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ವೈ ಈಸ್ ದ ಟೈಗರ್ ಇನ್ ಡೇಂಜರ್ ಎಕ್ಸ್ಟಿಂಕ್ಷನ್? ಯಾಕೆ ಟೈಗರು ಡೇಂಜರ್ ಎಕ್ಸ್ಟಿಂಕ್ಷನ್ ಇದೆ ಅಂದರೆ ಟೈಗರನ್ನು ಕೊಲ್ತಾ ಇದ್ದಾರೆ. ಯಾತಕ್ಕೋಸ್ಕರ? ಅದರ ಸ್ಕಿನ್ಗೋಸ್ಕರ ಮತ್ತು ಮೆಡಿಸಿನ್ಗೋಸ್ಕರ, ಅದರ ಬೋನ್ಸ್ಗೋಸ್ಕರ ಕೊಲ್ತಾ ಇದ್ದಾರೆ. And what are the acts of the folly by human beings? ಆ ಹ್ಯೂಮನ್ ಬೀಯಿಂಗ್ಸ್ ಏನೇನು ಮಾಡ್ತಾ ಇದ್ದಾರೆ, ಇವೆಲ್ಲ ಇಲ್ಲಿ ವರ್ಡ್ಸ್ ಇದೆ. ಸೊ ಅದಕ್ಕೆ ಒಂದು ಆನ್ಸರನ್ನು ಕೊಟ್ಟಿದ್ದಾರೆ. ಆಕ್ಟ್ಸ್ ಆಫ್ ದ ಫಾಲಿ ಹ್ಯೂಮನ್ ಬೀಯಿಂಗ್ಸಿಂದ ಟೈಗರು ಎಕ್ಸ್ಟಿಂಕ್ಷನ್ಗೆ ಹೋಗ್ತಾ ಇದೆ. ಏನೇನು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವರು? ಕಟ್ಟಿಂಗ್ ಡೌನ್ ದ ಫಾರೆಸ್ಟ್, ಲಾರ್ಜ್ ಸ್ಕೇಲ್ ಆಫ್ ಪೋಚಿಂಗ್ ಫಾರ್ ಟೈಗರ್ ಸ್ಕಿನ್, ಆ ಸ್ಕಿನ್ಗೋಸ್ಕರ ಹುಲಿಗಳನ್ನು ಕೊಲ್ತಾ ಇರೋದು, ಬೋನ್ಸ್ಗೋಸ್ಕರ ಹುಲಿ ಕೊಲ್ತಾ ಇರೋದು, ಸೆವೆಲ್ ಅದರ್ ಆಕ್ಟಿವಿಟೀಸ್ಗೋಸ್ಕರ ಹುಲಿಯನ್ನು ಕೊಲ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಆಕ್ಟಿವಿಟೀಸ್ ಆಫ್ ದ ಫೋಲಿ ಹ್ಯೂಮನ್ ಬೀಯಿಂಗ್ಸ್. ನೆಕ್ಸ್ಟ್ ಕ್ವಶನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. 8ರಿಂದ 10 ಸೆಂಟೆನ್ಸಲ್ಲಿ ಕ್ವಶನ್ಗೆ ಆನ್ಸರ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಪೊಯೆಟ್ ಇಸ್ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್, ಸಬ್ಸ್ಟ್ಯಾನ್ಶಿಯೇಟ್ ದ ಸ್ಟೇಟ್ಮೆಂಟ್. ಸೊ ಗ್ರ್ಯಾಂಡ್ ಮದರ್ ಕ್ಲೈಂಬಿಂಗ್ ದ ಟ್ರೀ ಏನಿದೆಯಲ್ಲ, ಆ ಪಯಮ್ದು ಕಂಪ್ಲೀಟ್ ಆಗಿ ನಿಮ್ಗೆ ಏನೇನೋ ಅದರ ಬಗ್ಗೆ ಗೊತ್ತಿರ್ತದೋ ಅದನ್ನು ಬರೀಬೋದು ಇಲ್ಲಿ. ಯಾಕೆಂದರೆ ಪೊಯೆಟ್ ಹೇಳ್ತಾ ಇದ್ದಾರೆ ಇಸ್ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್ ಅಂತ ಹೇಳ್ತಾ ಇರೋದ್ರಿಂದ ಆ ಜೀನಿಯಸ್, ಆ ಗ್ರ್ಯಾಂಡ್ ಮದರ್ ಬಗ್ಗೆ ಕಂಪ್ಲೀಟಾಗಿ ಇಲ್ಲಿ ಒಂದು ಡೀಟೇಲ್ಸ್ ಇದೆ. ಇದನ್ನು ನೋಡ್ಕೊಳ್ರಿ, ಕ್ಲೀನಾಗಿ ನೋಡಿಕೊಂಡು ಏನೇನು ಬರೀಬೋದು ಅನ್ನೋದನ್ನು ಡಿಸೈಡ್ ಮಾಡಿ ಬರೀರಿ. ನಿಮ್ಮದೇ ಆದ ವರ್ಡ್ಸಲ್ಲಿ ಕೂಡ ಇದನ್ನು ಏನು ಮಾಡ್ಬೋದು, ಕರೆಕ್ಟ್ ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಆರ್ ಆಪ್ಷನ್ ಇದೆ. ದ ಪ್ಯಾಥೆಟಿಕ್ ಫಿಗರ್ ಆಫ್ ಜಾಸ್ ಪ್ಲೇಯರ್ ಈಸ್ ಲಿಫ್ಟೆಡ್ ಬೈ ಹಿಸ್ ಮ್ಯೂಸಿಕ್, ಜಸ್ಟಿಫೈ. ಸೊ ಅಲ್ಲಿ ಆ ಪ್ಯಾಥೆಟಿಕ್ ಫಿಗರ್ ಜಾಸ್ ಅಂತಕ್ಕಂಥವ್ನು ನೋಡ್ಲಿಕ್ಕಂತ ಇದಾಗಿರಲಿಲ್ಲ, ಆದರೆ ಅವನ ಮ್ಯೂಸಿಕ್ಕು ಭಾಳಷ್ಟು ಸ್ಟ್ರಾಂಗ್ ಆಗಿತ್ತು. ಸೊ ಆ ಜಾಸ್ ಪ್ಲೇಯರ್ ಏನಿದ್ದಲ್ಲ, ಅವನ ಮ್ಯೂಸಿಕ್ಕಿಂದ ಅವನು ಯಾವ ರೀತಿ ಮೇಲೆ ಬಂದ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅವನು ಜಾಸ್ ಪ್ಲೇಯರ್ ಯಾವ ರೀತಿ ಮ್ಯೂಸಿಕ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಕ್ಲೀನಾಗಿ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು ನೀವು. ಸೊ ದೆನ್ ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಅಂತ ಇದೆ. ಇಲ್ಲಿ ಒಂದು ಎಸ್ಸೆ ಬರೀಬೋದು. ಇಲ್ಲಿ ನಿಮಗೆ 3 ಕೊಟ್ಟಿದ್ದಾರೆ ಎಸ್ಸೆಸನ್ನು. ಕಂಪ್ಯೂಟರ್ ಆ್ಯಂಡ್ ಇಟ್ಸ್ ಯೂಸಸ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಮೊಬೈಲ್ ಫೋನ್ಸ್. ಸೊ ಇಲ್ಲಿ 3ರಲ್ಲಿ ನೀವು ಯಾವ್ದಾದ್ರು ಒಂದು ಎಸ್ಸೆನ ಬರಿಬೋದು. ಇಲ್ಲಿ ನಾನು ಮಾಡಲ್ಗೆ ಒಂದು ಎಸ್ಸೆನ ಇಲ್ಲಿ ತೋರಿಸಿದ್ದೀವಿ. ಸೊ ಎಸ್ಸೆ ಬರಿಬೇಕಾದ್ರೆ 3 ಸ್ಟೆಪ್ಸ್ ಇದೆ. ಸೊ ಫಸ್ಟ್ ಒನ್ ಈಸ್ ದ ಇಂಟ್ರೊಡಕ್ಷನ್ ಸ್ಟೆಪ್. ಇಲ್ಲಿ ಕಂಪ್ಯೂಟರ್ ಆ್ಯಂಡ್ ಯೂಸಸನ್ನು ತೋರಿಸಿದ್ದೀವಿ. ಇಂಟ್ರೊಡಕ್ಷನ್ ಬರೀಬೇಕು, ಇದರ ಹಿನ್ನೆಲೆ ಬರೀಬೇಕು. ಕಂಪ್ಯೂಟರ್ ಈಸ್ ರಿಮಾರ್ಕಬಲ್ ಇನ್ವೆನ್ಷನ್ ಆಫ್ ದ ಮಾಡರ್ನ್ ಸೈನ್ಸ್, ಅಂದರೆ ಯಾವಾಗ ಇನ್ವೆನ್ಷನ್ ಆಯಿತು, 21st ಸೆಂಚುರಿನಲ್ಲಿ ಏಜ್ ಆಫ್ ಕಂಪ್ಯೂಟರನ್ನು ಕರೀತಾರೆ. ಕಂಪ್ಯೂಟರ್ಸ್ ಇಟ್ ವಾಸ್ ಇನ್ವೆಂಟೆಡ್ ಬೈ ಚಾರ್ಲ್ಸ್ ಬ್ಯಾಬೇಜ್, ಅಂದರೆ ಹಿನ್ನೆಲೆ, ಅದು ಯಾವಾಗ ಸ್ಟಾರ್ಟ್ ಆಯಿತು, ಹೆಂಗೆ ಬಂತು, ಯಾವುದಾದ್ರೂ ಆಯಿತು. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದರೆ ಅದರ ಹಿನ್ನೆಲೆ ಬರೀಬೇಕು. ಮೊಬೈಲ್ ಫೋನ್ ಅಂದರೆ ಅದರ ಹಿನ್ನೆಲೆ ಬರೀಬೇಕು. ಅದು ಇಂಟ್ರೊಡಕ್ಷನಲ್ಲಿ ಬರ್ತಕ್ಕಂಥದ್ದು. ಎಲ್ಲೆಲ್ಲಿ ಸಿಗ್ತದದು, ಯಾವಾಗಿಂದ ಯೂಸ್ ಮಾಡ್ತಾಯಿದ್ದಾರೆ, ಇದೆಲ್ಲ ಇದರ ಹಿನ್ನೆಲೆ. ಇನ್ನು ಅದರ ಯೂಸಸ್ ಕೇಳಿರೋದ್ರಿಂದ ಕಂಪ್ಯೂಟರ್ ಅಂದರೆ ಏನು, ಅದರ ಯೂಸಸ್ ಏನು ಅನ್ನೋದನ್ನು ಇಲ್ಲಿ ಯೂಸಸ್ ಆಫ್ ದ ಕಂಪ್ಯೂಟರ್ಸಲ್ಲಿ ಬರಿತೀವಿ. ಇಲ್ಲಿ ಡೆವಲಪ್ಮೆಂಟ್ ಬರ್ತದೆ, ಇಂಟ್ರೊಡಕ್ಷನ್ ಆದಮೇಲೆ ಡೆವಲಪ್ಮೆಂಟ್ ಸ್ಟೇಜು. ಇಲ್ಲಿ ಅದರ ಯೂಸಸ್ ಏನು, ಮಿಸ್ಯೂಸಸ್ ಏನು, ಎಲ್ಲದನ್ನು ಸಹ ಇಲ್ಲಿ ಏನು ಮಾಡ್ಬೋದು, ಎಕ್ಸ್ಪ್ಲೈನ್ ಮಾಡಿ ಬರಿಬೋದು. ಇದು ಬಾಡಿ ಆಫ್ ದ ಎಸ್ಸೆ, ಇದು ಡೀಟೈಲಾಗಿ ಬರೀತಕ್ಕಂಥದ್ದು. ಸೊ ಆಫ್ಟರ್ ದಟ್ ಲಾಸ್ಟಿಗೆ ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಕನ್ಕ್ಲೂಷನ್. So computers anna innu yen improve madabodu adrinda bad impression enide adanna heng sari madkobodu innu yav tara innu today life alli computers innu elli use aagta ide so ivelladunu saha yen madabodu nimde aada words anna conclusion alli decision na baribeku ee tara mooru steps anna use maadi neevu essay na baribeku yav kottanu illi onde ond model kottradrinda ulidare nimge yavd easy ansuto adanna neevu bariyakke use madabodu intave essay 3 kottradare adalli 1 anna neevu complete madi barire. Next, coming to the write a letter using the information given below. Illi letter writing kotirtare one formal one informal letter yaradu saha irtade. So yaradu kotiddare, imagine that you are Pallavi or Pawan 10th standard government high school Koppal. So nodri letter writing baribekare neevu Pallavi athwa Pawan ಹೆಣ್ಣು ಮಕ್ಕಳಾಗಿದ್ರೆ ಪಲ್ಲವಿ ಅಂತ ಯೂಸ್ ಮಾಡ್ಕೊಳ್ರಿ ಗಂಡು ಮಕ್ಕಳಾಗಿದ್ರೆ ಪವನ್ ಅಂತ ಯೂಸ್ ಮಾಡ್ಕೊಳ್ರಿ 10th standard government high school ಕೊಪ್ಪಳ ಇದೆ ಅಡ್ರೆಸ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಲೆಟರ್ ರೈಟಿಂಗ್ ಅನ್ನು ಬರೀಬೇಕು ನಿಮ್ಮದೇ ಆದ ಹೆಸರನ್ನ ನಿಮ್ಮ ಸ್ಕೂಲ್ ಅಡ್ರೆಸ್ ಅನ್ನು ನಿಮ್ಮ ಊರನ್ನ ಬರೆಯೋ ಹಾಗಿಲ್ಲ ಆ ತರ ಬರೆದ್ರೆ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಆಗೋದಿಲ್ಲ ಎಷ್ಟು ಸಲ ಆ ರೀತಿ ನಿಮ್ಮ ಸ್ವಂತ ಅಡ್ರೆಸ್ ಅನ್ನು ಬರೀಬೇಡ್ರಿ ಇಲ್ಲ ಅವರೇ ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ ಈ ಅಡ್ರೆಸ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಲೆಟರ್ ರೈಟಿಂಗ್ ಅನ್ನು ಬರೀಬೇಕು Hilly, write a letter to editor of the newspaper about the roads and drainage system in your locality. So, road mathe drainage system na saripadaslikkoskara newspaper editor yage ondu letter na bariri andre adu yav reeti ide adra condition vivarisi anta kelidare adu formal letter na use madabodu. So, write a letter to your father requesting rupees 500 for your annual exam fee. Normal agi informal letters anna neevu father ge baritakkantade enu baritiralla adannu baribodu illi father ge letter baribekare address to address from address ella baribeku illu saha to address from address bartade so illi ondu letter na maatra naavu illi formal letter na baredu ತೋರಿಸಿದ್ದೀವಿ ಇನ್ನೊಂದು ಲೆಟರ್ ಅನ್ನು ನೀವು ಯಾವದಾರ ಒಂದು ಬರೆಯಬೇಕಾಗಿರೋದ್ರಿಂದ ಒಂದಷ್ಟೇ ಮಾಡಲ್ ಕೊಟ್ಟಿದ್ದೇವೆ ಫಸ್ಟ್ ಫ್ರಮ್ ಅಡ್ರೆಸ್ ಇಲ್ಲಿ ಪಲ್ಲವಿ ಆರ್ ಪವನ್ ಯಾವದಾರ ಒಂದನ್ನು ಯೂಸ್ ಮಾಡ್ರಿ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ ಇದನ್ನೇ ನೀವು ಅಡ್ರೆಸ್ ಆಗಿ ಬರೀಬೇಕು ಸೊ ಡೇಟ್ ಆಕ್ಚುಲಿ ಡೇಟ್ ಅನ್ನು ಇಲ್ಲಿ ಕೂಡ ಬರೀಬಹುದು ಸೊ ಇಲ್ಲಿ ಬರೀಬೇಕಂತಿಲ್ಲ ಡೇಟ್ ಅನ್ನು ಇಲ್ಲಿ ಬರೀಬಹುದು ಟು ಅಡ್ರೆಸ್ ಇದೆ ಟು ಇಲ್ಲಿ ದ ಎಡಿಟರ್ ನ್ಯೂಸ್ ಪೇಪರ್ ಅಂತ ಕೊಟ್ಟಿರೋದ್ರಿಂದ ದ ಎಡಿಟರ್ ನ್ಯೂಸ್ ಪೇಪರ್ ಊರು ಕೊಪ್ಪಳ ಇರೋದ್ರಿಂದಲೇ ಇಲ್ಲಿ ಪೇಪರ್ ಯಾವುದು ಅಂತ ಕೊಟ್ಟಿಲ್ಲ ನೀವು ಯಾವ್ದಾರು ಒಂದು ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಯಾವ್ದಾರು ವಿಜಯ ಕರ್ನಾಟಕ ಏನು ಬೇಕಾದರೂ ಯಾವ್ದಾರು ಒಂದು ಪೇಪರ್ ಹಾಕ್ರಿ ಕೊಪ್ಪಳ ಅಂತ ಅಡ್ರೆಸ್ ಹಾಕ್ರಿ ಇದು ಟು ಅಡ್ರೆಸ್ಸು ಆಮೇಲೆ ಅದರ ಕೆಳಗಡೆ ರೆಸ್ಪೆಕ್ಟೆಡ್ ಸರ್ ಬರೀಬೇಕು ಸಬ್ಜೆಕ್ಟನ್ನು ಇನ್ನೊಂದು ಸ್ವಲ್ಪ ಮುಂದೆ ಬರೆದು ಇಲ್ಲಿ ಸಬ್ಜೆಕ್ಟ್ ಬರೀರಿ ಆ್ಯಂಡ್ ದಿಸ್ ಇಸ್ ದ ಬಾಡಿ ಆಫ್ ದ ಲೆಟರ್ In our village, there most of the roads and drainages are damaged. Flies, mosquitoes have been troubling us. I request you to draw the attention of the concerned authorities to the maintain well. So, idanna avrige request maadi letter na baritakkanthu idu body of the letter. So, last ige thanking you illa haakbodu ee right side alli kuda thanking you haakbodu. So, alli name na nimdu sign haakbadri illi yen hesaru bardirtiro adhe hesarna illi ಹಾಕ್ಬಿಟ್ಟು ಹಾಕಿ ಒಂದು ಪ್ಲೇಸನ್ನು ಇಲ್ಲಿ ತೋರಿಸ್ಬೋದು ಯಾವ ಪ್ಲೇಸ್ ಅಂತೇಳಿ ಕೊಪ್ಪಳ ಅಂತೇಳಿ ಸೊ ದಿಸ್ ಈಸ್ ದ ಲೆಟರ್ನ ನೀವು ಬರೀತಕ್ಕಂಥ ಒಂದು ಮಾಡಲ್ ಲೆಟರ್ ಇದು ಸೊ ಈ ಟೈಪ್ ಲೆಟರ್ನ ನೀವು ಕಂಪ್ಲೀಟ್ ಎಲ್ಲ ಯೂಸ್ ಮಾಡಿ ಬರೆದ್ರಿ ಅಂತಂದರೆ 5 marks ನಿಮಗೆ ಸಿಗ್ತದೆ ಸೊ ಇಲ್ಲೇ ಡೀಟೇಲ್ಸ್ ಇರ್ತದೆ ಇದೇ ಡೀಟೇಲ್ಸನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಬರೀತೀರಿ ಅಷ್ಟೇ ಆದರೆ ಸ್ಟೆಪ್ಸ್ ಹೆಂಗೆ ಬರೀಬೇಕು ಅನ್ನೋದನ್ನು ನೀಟಾಗಿ ನೋಡಿ ಬರೀರಿ ಸೊ ಈ ಥರ ಒಂದು ಮಾಡಲ್ ಪೇಪರನ್ನು ಯೂಸ್ ಮಾಡ್ಕೊಂಡು ಬರೆದು ಇದೇ ಟೈಪ್ ನೀವು ಚೆನ್ನಾಗಿ ಆನ್ಸರ್ ಮಾಡಿದ್ರೆ ನಿಮಗೆ 80 marks ಕೂಡ ಸಿಗ್ತದೆ ಹಾಗಾಗಿ ಆಲ್ ದ ಬೆಸ್ಟ್ ಈಗ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾ ಇದ್ದೀರಿ ನೀವೆಲ್ಲರೂ ಸಹ ಚೆನ್ನಾಗಿ ಪರೀಕ್ಷೆಯನ್ನು ಬರೀರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಸಬ್ಜೆಕ್ಟ್ದು 6 ಸಬ್ಜೆಕ್ಟ್ದು ಮಾಡಲ್ ಕ್ವಶನ್ ಪೇಪರ್ಸ್ದು ವಿಡಿಯೋ ಮಾಡಿ ಹಾಕಿದ್ದೇವೆ ಹಾಗಾಗಿ ಆ ವಿಡಿಯೋಗಳನ್ನು ಉಪಯೋಗಿಸ್ಕೊಂಡು ನೀವು ಪರೀಕ್ಷೆಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರಿ ನೆಕ್ಸ್ಟು ಪ್ರಿಪ್ರೇಟರಿ ಎಕ್ಸಾಮ್ಗೂ ಕೂಡ ವಿಡಿಯೋಸನ್ನು ಮಾಡಾಕ್ಲಾಗ್ತದೆ ಮೇಯ್ನ್ ಎಕ್ಸಾಮ್ಗೂ ಸಹ ವಿಡಿಯೋಸನ್ನು ಮಾಡಲಾಗ್ತದೆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಜೊತೆಗೆ ಅಲ್ಲಿರ್ತಕ್ಕಂಥ ಬೆಲ್ ಶೇಪನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ನು ನೋಟಿಫಿಕೇಷನ್ ಬರ್ತದೆ ಹಾಗಾಗಿ ನೀವು ಅದನ್ನು ಚಾನಲ್ನ ಫಾಲೋ ಮಾಡ್ಬೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ